नमस्कार वीक्षकरे कस्तूरबा आस्पत्रे मणिपाल अर्पिसुव आरोग्य चिंतना नेर प्रसार कार्यक्रमक्के तमगेल्लरिगू प्रीतिय स्वागत। इंदिन संचिकेयल्लि नावु पार्श्ववायु इदर बग्गे मातनाडलिद्देवे। पार्श्ववायु इदर बग्गे संपूर्णवाद माहितियन्न नीडोदक्के नम्म जोते इद्दारे डॉक्टर राधिका नायर। इवरु नरशास्त्र विभागद सहायक प्राध्यापकरु केएमसी मणिपाल। मोदलनेदागि डॉक्टरन्न कार्यक्रमक्के स्वागतिस्ता इद्देने। डॉक्टर वेलकम टू दि शो। थैंक यू। ಹಾಗೆ ವೀಕ್ಷಕರೇ, ನಿಮಗೆ ಇದು ಪಾರ್ಶ್ವವಾಯುಗೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳು ಇದ್ದರೂ ಕೂಡ ನಮಗೆ ಕರೆ ಮಾಡಬಹುದು। ನಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ 08204295570 ಈ ನಂಬರ್ ಗೆ ಕರೆ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳಬಹುದು। ಡಾಕ್ಟರ್, ನಾವು ಸಾಮಾನ್ಯವಾಗಿ ಪಾರ್ಶ್ವವಾಯುವಿನ ಬಗ್ಗೆ ಕೇಳಿರ್ತೇವೆ, ಹಾಗೆ ಪಾರ್ಶ್ವವಾಯುಗೆ ಒಳಪಟ್ಟಂತಹ ವ್ಯಕ್ತಿಗಳನ್ನು ಕೂಡ ನೋಡಿರ್ತೇವೆ। ಮೊದಲನೇದಾಗಿ ನಾನು ಕೇಳುವಂತ ಪ್ರಶ್ನೆ, ಪಾರ್ಶ್ವವಾಯು ಆರ್ ಸ್ಟ್ರೋಕ್ ಅಂತ ಹೇಳಿದ್ರೇನು? ಈ ಪಾರ್ಶ್ವವಾಯು ಉಂಟಾಗಲು ಮುಖ್ಯ ಕಾರಣವೇನು? ಪಾರ್ಶ್ವವಾಯು ಅದೇ ನಾವು ಸ್ಟ್ರೋಕ್ ಅಂತ ಏನು ಹೇಳ್ತೇವೆ, ಇದು ನಮ್ಮ ಮೆದುಳು ಆರ್ ಬ್ರೈನಿಗೆ ರಕ್ತ ಸಂಚಾಲನೆ ಕಡಿಮೆ ಆದದ್ರಿಂದ ಆಗ್ತದೆ। ಇವಾಗ ನಮ್ಮ ಯಾವುದೇ ಬಾಡಿ ಪಾರ್ಟ್ ಆಗಲಿ, ಅಂದರೆ ಯಾವುದೇ ಅಂಗಾಂಗ ಇರಲಿ, ಅದಕ್ಕೆ ಆಮ್ಲಜನಕ ಆಕ್ಸಿಜನ್ ಇಟ್ಸ್ ವೆರಿ ಇಂಪಾರ್ಟೆಂಟ್। ಅದ್ರ ಆಮ್ಲಜನಕ ಇಲ್ಲದ್ರೆ ಅದರದ್ದು ಕೆಲಸ ಸರಿಯಾಗಿ ಆಗೋದಿಲ್ಲ। ಸೊ ನಮ್ಮ ರಕ್ತನಾಳಗಳಲ್ಲಿ ರಕ್ತದ ಥ್ರೂ ಇದು ಆಕ್ಸಿಜನ್ ಈಚ್ ಆರ್ಗನಿಗೆ ಸಪ್ಲೈ ಆಗುತ್ತೆ। ಸೊ ಅದರಲ್ಲಿ ಬ್ರೈನ್ ತುಂಬ ಸೆನ್ಸಿಟಿವ್। ಸೊ ಇವಾಗ ಬ್ರೈನಿಗೆ ಯಾವುದಾದ್ರೂ ಬ್ರೈನಿದು ಯಾವುದಾದ್ರೂ ಒಂದು ಪೋರ್ಷನಿಗೆ ರಕ್ತನಾಳಗಳಲ್ಲಿ ಆಕ್ಸಿಜನ್ ಸರಿಯಾಗಿ ಸಪ್ಲೈ ಆಗದೇ ಇದ್ದರೆ ಆ ಪರ್ಟಿಕ್ಯುಲರ್ ಪಾರ್ಟ್, ಅಂದರೆ ನಮಗೆ ಯಾವ ರೀಜನಲ್ಲಿ ಬ್ಲಡ್ ಸಪ್ಲೈ ಸರಿ ಆಗ್ತಾ ಇಲ್ಲ, ಆ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಬ್ರೈನ್ ಅದು ಸರಿಯಾಗಿ ಫಂಕ್ಷನ್ ಆಗುವುದಿಲ್ಲ। ಸೊ ಆ ಪರ್ಟಿಕ್ಯುಲರ್ ರೀಜನ್ ಏನು ಆಕ್ಸಿಜನ್ ಸರಿಯಾಗಿ ಹೋಗಲಿಲ್ಲ, ಅದು ತುಂಬ ಹೊತ್ತಾದಮೇಲೆ ಫಸ್ಟಿಗೆ ಸರಿಯಾಗಿ ಫಂಕ್ಷನ್ ಆಗೋದಿಲ್ಲ, ಅದಾದಮೇಲೆ ಅದು ನಾವು ಏನು ಹೇಳ್ತೇವೆ ಇನ್ಫಾಕ್ಷನ್, ಅಂದರೆ ಅದು ಕೆಲಸ ಮಾಡದೇ ಇರುವುದು ಇಲ್ಲ, ಏನು ಆ ಪರ್ಟಿಕ್ಯುಲರ್ ಭಾಗ ಸಾಯ್ತದೆ। ಇದನ್ನೇ ನಾವೇನು ಸ್ಟ್ರೋಕ್ ಅಂತ ಹೇಳ್ತೇವೆ। ನಿಮಗೆ ಆ ಚಿತ್ರದಲ್ಲೇ ಕಾಣ್ಬೋದು। ಸೊ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ರೀಜನಿಗೆ ರಕ್ತನಾಳಗಳಿಂದ ರಕ್ತ ಸರಿಯಾಗಿ ಹೋಗ್ತಾ ಇಲ್ಲ, ಸೊ ಆ ಪರ್ಟಿಕ್ಯುಲರ್ ರೀಜನ್ ಬೇರೆ ಭಾಗಕ್ಕಿಂತ ಡಿಫ್ರೆಂಟ್ ಆಗಿ ಕಾಣ್ತದೆ, ಆ ಪರ್ಟಿಕ್ಯುಲರ್ ರೀಜನ್ ಸರಿಯಾಗಿ ಫಂಕ್ಷನ್ ಮಾಡೋದಿಲ್ಲ। ಸೊ ಇದನ್ನೇ ನಾವು ಸ್ಟ್ರೋಕ್ ಅಂತ ಹೇಳ್ತೇವೆ, ಇಲ್ಲಾಂದ್ರೆ ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೇವೆ। ಸೊ ಯೂಶಲಿ ನಮ್ಮ ಬ್ರೈನ್ ನಮ್ಮ ಬಾಡಿದು ವೇಟ್ ಇದೆ ಅರೌಂಡ್ 2 to 3% ಮಾತ್ರ ಇದೆ, ಆದರೆ ಬ್ರೈನಿಗೆ ಬ್ಲಡ್ ಸಪ್ಲೈ ಅರೌಂಡ್ 20% ಬೇಕಾಗ್ತದೆ। ಯಾಕಂತ ಹೇಳಿದ್ರೆ ತುಂಬ ನರಗಳಿದ್ದಾವೆ, ತುಂಬ ಸೆನ್ಸಿಟಿವ್ ಸ್ಟ್ರಕ್ಚರ್ಸ್ ಇರ್ತದೆ। ಸೊ ಆಕ್ಸಿಜನ್ ಸಪ್ಲೈ ಇಫ್ ಇಟ್ ಇಸ್ ಲೆಸ್ ದೆನ್ 50% ಆಫ್ ನಾರ್ಮಲ್, ಸೊ ಅದರಲ್ಲಿ ಏನು ಫಂಕ್ಷನ್ ಕಡಿಮೆ ಆಗ್ತಾ ಬರ್ತದೆ। ಸೊ ಇದನ್ನೇ ನಾವು ಕಂಪ್ಲೀಟ್ ಆಗಿ ನಿಂತರೆ, ಇಲ್ಲದ್ರೆ ಕ್ರಿಟಿಕಲ್ ಆಗಿ ರಕ್ತ ಸಪ್ಲೈ ಆ ಪರ್ಟಿಕ್ಯುಲರ್ ರೀಜನಿಗೆ ಕಡಿಮೆ ಆದರೆ ಆ ರೀಜನ್ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅದನ್ನೇ ನಾವು ಸ್ಟ್ರೋಕ್ ಅಂತ ಹೇಳ್ತೇವೆ। ಓಕೆ, ಇದು ಮುಖ್ಯ ಕಾರಣವೇನು ಸ್ಟ್ರೋಕ್ಗೆ? ಮುಖ್ಯ ಕಾರಣ ಅಂತ ಹೇಳಿದ್ರೆ ರಕ್ತ ಸರಿಯಾಗಿ ಆ ಏರಿಯಾಕ್ಕೆ ಹೋಗ್ತಾ ಇಲ್ಲ, ರಕ್ತ ಸಂಚಾರ ಸರಿ ಇಲ್ಲ, ಅದು ಆ ಕಾರಣದಿಂದಾಗಿ ಆ ಏರಿಯಾಕ್ಕೆ ಸರಿಯಾಗಿ ಆಕ್ಸಿಜನ್ ಮೆಟಬೊಲೈಟ್ ಅಂತ ಏನು ಹೇಳ್ತೇವೆ ಅದು ಸಿಗ್ತಾ ಇಲ್ಲ, ಅದರಿಂದಲೇ ಇದು ಈ ಥರ ತೊಂದರೆ ಉಂಟು ಮಾಡೋದು। ಓಕೆ, ಹಾಗೆ ಡಾಕ್ಟರ್, ನೀವೀಗ ಬ್ರೈನ್ ಬಗ್ಗೆ ಹೇಳಿದ್ದೀರಾ, ಅದು ಬ್ರೈನ್ ಬಗ್ಗೆ ಇನ್ನೂ ಸಂಕ್ಷಿಪ್ತವಾಗಿ ನೀವು ಹೇಳ್ಬೋದಾ? ಮೆದುಳು ನಮ್ಮದು ಬ್ರೈನ್ ಏನಿದೆ ಅದು ನಮ್ಮ ಬುರುಡೆ ಸ್ಕಲ್ ಅದರೊಳಗೆ ಇರ್ತದೆ। ಸೊ ಇದರಲ್ಲಿ ಮೇನ್ ಆಗಿ 2 ಪಾರ್ಟ್ ಇರ್ತದೆ, ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್। ಇದು ಬ್ರೈನ್ ಬಗ್ಗೆ ಯಾಕೆ ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಇವಾಗ ಯಾವ ಪರ್ಟಿಕ್ಯುಲರ್ ಏರಿಯಾದ ಬ್ರೈನಿಗೆ ರಕ್ತ ಸಂಚಾರ ಕಡಿಮೆಯಾಗಿ ಅಲ್ಲಿ ಸ್ಟ್ರೋಕ್ ಆಗಿದೆ ನೋಡಿ, ಅದು ನಮ್ಮ ಸಿಂಪ್ಟಮ್ಸ್ ಯಾವ ಜಾಗದಲ್ಲಿ, ಅಂದರೆ ರೈಟ್ ಸೈಡಾ ಲೆಫ್ಟ್ ಸೈಡಾ ಇಲ್ಲ ಯಾವ ಪರ್ಟಿಕ್ಯುಲರ್ ರೀಜನಲ್ಲಿ ಈ ಥರ ತೊಂದರೆ ಬಂದಿದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ। ಫಾರ್ ಎಕ್ಸಾಂಪಲ್, ಇವಾಗ ರೈಟ್ ಸೈಡ್ ಆಫ್ ದ ಬ್ರೈನ್ ಅಂದರೆ ಅಲ್ಲಿ ಕೆಂಪು ರೈಟ್ ಸೈಡ್ ಆಫ್ ದ ಬ್ರೈನ್ ಅದೇನೋ ಬ್ಲೂ ಬಣ್ಣದಲ್ಲಿ ಕಾಣ್ತಾ ಇದೆ, ಅಂಡ್ ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ಅದು ಕೆಂಪು ಬಣ್ಣದಲ್ಲಿ ತೋರಿಸಿದ್ದಾರೆ ನೋಡಿ। ಸೊ ಇವಾಗ ಎಡಭಾಗದ ಬ್ರೈನ್ ಯೂಶಲಿ ನಮ್ಮ ಬಲಭಾಗದ ಬಾಡಿಯನ್ನು ರೆಪ್ರೆಸೆಂಟ್ ಮಾಡ್ತದೆ। ಎಡಭಾಗದ ಬ್ರೈನ್ ನಮ್ಮ ಬಲಭಾಗ ಅಂದರೆ ಬಲಕೈ ಬಲಕಾಲು ಮೂವ್ಮೆಂಟಿಗೆ ಹೆಲ್ಪ್ ಮಾಡ್ತದೆ, ಇವನ್ ಬಲಭಾಗದ ಫೇಸಿದು ಮೂವ್ಮೆಂಟಿಗೆ ಹೆಲ್ಪ್ ಮಾಡ್ತದೆ। ಅದೇ ನಮ್ಮ ಸೆನ್ಸೇಷನ್ ಏನು ಹೇಳ್ತೀರಾ, ನಾವು ಮುಟ್ಟಿದ್ರೆ ನಮಗೆ ಗೊತ್ತಾಗುತ್ತೆ ಅಲ್ವಾ, ಅದು ಯೂಶಲಿ ನಮ್ಮ ಹೊರಗಿದ ನರಗಳಿಂದಾಗಿ ಬ್ರೈನಿಗೆ ಹೋಗ್ತದೆ। ಅದು ಯೂಶಲಿ ಇವಾಗ ಎಡಭಾಗದ ಬ್ರೈನು ಬಲಭಾಗವನ್ನು ರೆಪ್ರೆಸೆಂಟ್ ಮಾಡ್ತದೆ, ಅದೇ ರೀತಿ ಬಲಭಾಗದ ಬ್ರೈನ್ ಎಡಭಾಗವನ್ನು ರೆಪ್ರೆಸೆಂಟ್ ಮಾಡ್ತದೆ ಮೂವ್ಮೆಂಟ್ ಅಲ್ಲಿ ಇವಾಗ ಬಲಭಾಗದ ಬ್ರೈನಿಗೆ ಏನಾದರೂ ತೊಂದರೆ ಆದರೆ ಎಡಭಾಗದ್ದು ಕೈಗಳ ಮೂಮೆಂಟ್ ಇಲ್ಲದ್ರೆ ಕಾಲ್ ಮೂಮೆಂಟ್ ಇದಕ್ಕೆ ಅಡಚಣೆ ಉಂಟಾಗುವ ಚಾನ್ಸಸ್ ಇದೆ. ಅದೇ ತರ ಸೆನ್ಸೇಷನ್ಸ್ ಎಡಭಾಗದ ಸೆನ್ಸೇಷನ್ ಬಲಭಾಗದ ಬ್ರೈನ್ ಗೆ ಹೋಗ್ತದೆ. ಅದು ಅಲ್ಲದೆ ಕೆಲವೊಂದು ಪರ್ಟಿಕ್ಯುಲರ್ ಫಂಕ್ಷನ್ಸ್ ಇರುತ್ತೆ. ಎಡ ಭಾಗದ ಬ್ರೈನ್ ನಮ್ದು ಲ್ಯಾಂಗ್ವೇಜ್ ಏನು ಹೇಳ್ತೇವೆ ನಮ್ಮ ಮಾತು ಅದಕ್ಕೆ ಹೆಲ್ಪ್ ಮಾಡ್ತದೆ. ಅದೇ ರೀತಿ ಬಲಭಾಗದ ಬ್ರೈನ್ ಕೆಲವೊಂದು ಡಿಫ್ರೆಂಟ್ ಫಂಕ್ಷನ್ಸ್ ಇರ್ತದೆ, ಕ್ಯಾಲ್ಕುಲೇಷನ್ ಆಗಲಿ ಇಲ್ಲ ನಮ್ದು ಟೂಲ್ ಯೂಸಿಂಗ್ ಎಪ್ರಾಕ್ಸಿಯಾಸ್ ಅಂತೆಲ್ಲ ಹೇಳ್ತೇವೆ ನಾವು, ಅದಕ್ಕೆಲ್ಲ ಬಲಭಾಗದ ಬ್ರೈನ್ ಹೆಲ್ಪ್ ಆಗುತ್ತೆ. ಅದು ಬಿಟ್ರೆ ಬ್ರೈನ್ ಸ್ಟಮ್ ಅಂತ ಏನು ಹೇಳ್ತೇವೆ ಕೆಳಭಾಗ, ಅದರಲ್ಲಿ ಮೇನ್ ಆಗಿ ನಮ್ಮ ನರಗಳು, ನಮ್ಮ ಮುಖಕ್ಕೆ ಬರುವಂಥ ನರಗಳು ಅಂದರೆ ನಮ್ಮ ಏನು ಕಣ್ಣಿದು ಚಲನೆಗಳ ನರಗಳು ಇರ್ತವೆ. ಅದು ಬಿಟ್ಟರೆ ಮುಖದ್ದು ಫೇಶಿಯಲ್ ನರ್ವ್ ಅಂತ ಇದೆ, ಅದು ಇರ್ತದೆ. ಎಲ್ಲ ನರಗಳು ನಮ್ಮ ಮುಖಕ್ಕೆ ಸಪ್ಲೈ ಮಾಡೋದು ನಮ್ಮ ಬ್ರೈನ್ ಸ್ಟೆಮ್ಮಲ್ಲಿ ಇರ್ತದೆ. ನುಂಗ್ಲಿಕ್ಕೆ ಹೆಲ್ಪ್ ಮಾಡುವಂಥದ್ದು, ಅದೇ ಮಾತಿಗೆ ಹೆಲ್ಪ್ ಮಾಡುವಂಥ ನರಗಳೆಲ್ಲ ಬ್ರೈನ್ ಸ್ಟೆಮ್ ಕೆಳಭಾಗದಲ್ಲಿ ಇರ್ತದೆ. ಅದೇ ರೀತಿ ನಮ್ಮ ಮೂಮೆಂಟ್ ಇದ್ದು ಸಹ ನರಗಳು ಮೇಲಿಂದ ನಮ್ಮ ಬ್ರೈನ್ ಸ್ಟೆಮ್ ಆಗಿ ಕೆಳಗೆ ಸ್ಪೈನಲ್ ಕಾರ್ಡ್ ಆಗಿ ಬಂದು ನಮ್ಮ ಬಾಡಿಗೆ ಸಪ್ಲೈ ಮಾಡುವಂಥದ್ದು. ಸೊ ಅದೇ ಬ್ರೈನ್ ಸ್ಟಮ್ಮಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನಮಗೆ ಇಲ್ಲಿ ಮಾತು ಬರಲಿ ಅಂದರೆ ಮಾತಾಡಬೇಕಿದ್ರೆ ತುಂಬ ತೊದಲಕ್ಕೆ ಬರುವಂಥದ್ದು ಇಲ್ಲ ನುಂಗ್ಲಿಕ್ಕೆ ಕಷ್ಟ ಆಗುವಂಥದ್ದು, ಈ ಥರ ಎಲ್ಲ ತೊಂದರೆಗಳನ್ನು ನಾವು ಬ್ರೈನ್ ಸ್ಟಮ್ ಇದೇನು ಕೆಳಭಾಗದ ಬ್ರೈನಿಗೆ ತೊಂದರೆ ಆದರೆ ಕಂಡು ಬರ್ತದೆ. ಸೊ ಇದರ ಬಗ್ಗೆ ತಿಳಿಯೋದು ಅದಕ್ಕೋಸ್ಕರ ಇಂಪಾರ್ಟೆಂಟ್. ಓಕೆ, ಹಾಗೆ ಡಾಕ್ಟರ್ ಇನ್ನು ಟೈಪ್ಸ್ ಆಫ್ ಸ್ಟ್ರೋಕ್ ಇದ್ರ ಬಗ್ಗೆ ಮಾತಾಡೋದ್ರೆ ಎಷ್ಟು ವಿಧಗಳಿವೆ ಇದರಲ್ಲಿ? ಹಾಂ, ಸೊ ನಾನು ಹೇಳಿದೆ ಸ್ಟ್ರೋಕ್ ಮೇನ್ ಆಗಿ ಆಗೋದು ರಕ್ತ ಸಂಚಲನೆ ಸರಿ ಇಲ್ಲದೆ ಇರುವ ಕಾರಣದಿಂದ. ಸೊ ರಕ್ತ ಸಂಚಲನೆ ಇವಾಗ ರಕ್ತನಾಳ ಇದೆ ಅಲ್ವಾ, ರಕ್ತನಾಳ ಯಾವ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಬ್ರೈನ್ಗೆ ಸಪ್ಲೈ ಮಾಡ್ತದೆ, ಆ ರಕ್ತನಾಳಗಳಲ್ಲಿ ಏನಾದರೂ ಬ್ಲಡ್ ಕ್ಲಾಟ್ ಆಗಿದ್ರೆ ರಕ್ತ ಮುಂದೆ ಹೋಗೋದಿಲ್ಲ. ಸೊ ಅದನ್ನು ನಾವೇನು ಹೇಳ್ತೇವೆ ಇಶ್ಚೆಮಿಕ್ ಸ್ಟ್ರೋಕ್ ಅಂತ ಹೇಳಿ ಹೇಳ್ತೇವೆ. ಇದು ತುಂಬ ಮೋಸ್ಟ್ ಕಾಮನ್ ಟೈಪ್, ಅಂದರೆ ಜಾಸ್ತಿ ಕಂಡು ಬರೋದು ಇದು. ಅಂದರೆ ಇವಾಗ 100 ಪೇಷಂಟ್ಸ್ ಇದ್ದಾರೆ ಸ್ಟ್ರೋಕ್ ಇದು, ಅದರಲ್ಲಿ 85 ಜನರಿಗೆ ಯೂಶಲಿ 80 to 85 ಜನರಿಗೆ ಇಶ್ಚೆಮಿಕ್ ಸ್ಟ್ರೋಕ್ ಅಂತ ಹೇಳಿ ಆಗುತ್ತೆ. ಈ ಚಿತ್ರದಲ್ಲಿ ಕಾಣ್ಬೋದು ನಿಮಗೆ, ಅಲ್ಲಿ ಒಂದು ಕ್ಲಾಟ್ ಆಗಿದೆ. ಸೊ ಮುಂಭಾಗದಲ್ಲಿ ರಕ್ತ ಸಂಚಲನೆ ಇಲ್ಲ. ಸೊ ಆ ಪರ್ಟಿಕ್ಯುಲರ್ ರೀಜನ್ ಆಫ್ ದ ಬ್ರೈನ್ ಅದು ಇನ್ಫ್ಯಾಕ್ಟೆಡ್, ಅಲ್ಲಿ ಆ ಪರ್ಟಿಕ್ಯುಲರ್ ಪೋರ್ಷನ್ ಆಫ್ ದ ಬ್ರೈನ್ ಇಸ್ ಡಿಸ್ಫಂಕ್ಷನಲ್. ಸೊ ಅದು ಇಶ್ಚೆಮಿಕ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಎರಡನೇ ಟೈಪ್ ಇದು ಸ್ಟ್ರೋಕ್ ಅಂತ ಹೇಳಿದ್ರೆ ಹೆಮೊರೇಜಿಕ್ ಸ್ಟ್ರೋಕ್, ಅಂದರೆ ರಕ್ತ ಅಲ್ಲಿ ಬ್ಲೀಡ್ ಆಗ್ತದೆ, ರಕ್ತನಾಳಗಳು ಹೊಡೆದೋಗಿ ರಕ್ತಸ್ರಾವ ಆಗ್ತದೆ, ಹೊರಗೆ ಬರ್ತದೆ. ಬ್ರೈನ್ ಒಳಗೆ ರಕ್ತ ಹೊರಗಡೆ, ಬ್ರೈನ್ ಒಳಗೆ ರಕ್ತಸ್ರಾವ ಆಗ್ತದೆ. ಅದೇ ಸೊ ಇದು ರಕ್ತನಾಳಗಳಲ್ಲಿ ಹೋಗೋದಿಲ್ಲ, ಅದು ರಕ್ತನಾಳಗಳಲ್ಲಿ ಹೋಗಿ ಯಾವ ಪರ್ಟಿಕ್ಯುಲರ್ ರೀಜನ್ ಸಪ್ಲೈ ಮಾಡಬೇಕು ಅಲ್ಲಿ ಸಪ್ಲೈ ಮಾಡೋದಿಲ್ಲ. ಇದನ್ನೇ ನಾವು ಹೆಮೊರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಸೊ ಇದು ಅರೌಂಡ್ 15 to 20% ಆ ಥರ ಇದು. ದಿಸ್ ಇಸ್ ದ ಸೆಕೆಂಡ್ ಕಾಮನ್ ಟೈಪ್. ಮೋಸ್ಟ್ ಕಾಮನ್ ಇಸ್ ಇಶ್ಚೆಮಿಕ್ ಸ್ಟ್ರೋಕ್. ಸೆಕೆಂಡ್ ಟೈಪ್ ಇಸ್ ದ ಅದರ್ ಟೈಪ್ ಇಸ್ ದ ಹೆಮೊರೇಜಿಕ್ ಸ್ಟ್ರೋಕ್, ಅಂದರೆ ರಕ್ತಸ್ರಾವ ಆಗೋದ್ರಿಂದ ಆಗುವಂಥ ಸ್ಟ್ರೋಕ್. ಓಕೆ, ಹಾಗೆ ಒಂದು ಕರೆ ಇದೆ ಡಾಕ್ಟರ್. ಹಲೋ ಹಲೋ, ನಮಸ್ತೆ. ಸರ್, ತಮ್ಮ ಪ್ರಶ್ನೆಯನ್ನ ಕೇಳಬಹುದು? ನಮಸ್ಕಾರ. ಸರ್, ಇನ್ನೊಬ್ಬ ಹೇಳಿ. ಹೃದಯದ ತೊಂದರೆಯಿಂದ ಪಾರ್ಶ್ವವಾಯು ಬರ್ತದೆ. ಅಂದ್ರೆ ಇವಾಗ ಹೃದಯ ಸರಿಯಾಗಿ ಬಡಿತಾ ಇಲ್ಲ, ನಾರ್ಮಲ್ ಆಗಿ ಹೃದಯ. ಓಕೆ ಸರ್, ಆನ್ಸರ್ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಹೃದಯದ ತೊಂದರೆಯಿಂದಲೂ ಪಾರ್ಶ್ವವಾಯು ಬರುವ ಚಾನ್ಸಸ್ ಇದೆ. ಅಂದ್ರೆ ಹೃದಯ ಸರಿಯಾಗಿ ಬಡಿತಾ ಇಲ್ಲ ಅಂತ ಹೇಳಿದ್ರೆ ಕ್ಲಾಟ್ ಫಾರ್ಮ್ ಆಗೋ ಚಾನ್ಸಸ್ ಇದೆ ಹೃದಯದಲ್ಲಿ. ಆವಾಗ ಈ ಕ್ಲಾಟ್ ನಮ್ಮ ಕೆಲವೊಮ್ಮೆ ಹೃದಯ ಬಡಿಬೇಕಿದ್ರೆ ಇದು ಕ್ಲಾಟ್ ಹೃದಯದಿಂದಾಗಿ ನಮ್ಮ ತಲೆಯ ರಕ್ತನಾಳಗಳಿಗೆ ಬಂದು ಅಲ್ಲಿ ರಕ್ತನಾಳಗಳನ್ನು ಬ್ಲಾಕ್ ಮಾಡಿ ಆ ಕಾರಣದಿಂದ ಈ ಥರ ಸ್ಟ್ರೋಕ್ ಬರುವಂಥ ಚಾನ್ಸಸ್ ಇದೆ. ಸೊ ಒಂದು ಕಾರಣ ಸ್ಟ್ರೋಕಿಗೆ ಹೃದಯದ ತೊಂದರೆಗಳು ಒನ್ ಆಫ್ ದ ರೀಸನ್ ಫಾರ್ ಇಶ್ಚೆಮಿಕ್ ಸ್ಟ್ರೋಕ್ ಆಗಲಿಕ್ಕೆ ಒಂದು ಕಾರಣ ಅದು. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿರುವುದಕ್ಕೆ. ಹೃದಯದ ಒಂದು ತೊಂದರೆಯಿಂದಲೂ ಸಹ ಒಂದು ಸ್ಟ್ರೋಕ್ ಅಂತ ಅನ್ನುವಂಥದ್ದು ಬರ್ತದೆ. ಹಾಗೆ ಡಾಕ್ಟರ್, ನೀವು ಅಂದರೆ ಇದು ವಿಧಗಳ ಬಗ್ಗೆ ಹೇಳಿದ್ರಿ. ಇನ್ನು ಸಿಂಪ್ಟಮ್ಸ್ ಬಗ್ಗೆ ಮಾತನಾಡುವುದಾದರೆ ನಮಗೆ ಆಲ್ರೆಡಿ ಗೊತ್ತಿರುತ್ತಾ, ಅಂದರೆ ಇಂಥ ಸಿಂಪ್ಟಮ್ಸ್ ಇಂಥ ಪಾರ್ಶ್ವವಾಯು ಬರ್ತದೆ, ಸ್ಟ್ರೋಕ್ ಅಟ್ಯಾಕ್ ಆಗುತ್ತೆ ಅಂತ ಏನೆಲ್ಲ ಸಿಂಪ್ಟಮ್ಸ್ ಕಂಡು ಬರ್ತದೆ ಇದರಲ್ಲಿ? मोस्ट कॉमन आगी एल्लू नोडुवंतद्दु यूजुअली केलवरिगे ओंदु कै एत्तलिक्के बरलिक्किल्ल ओंदु भाग ओंदु कै इल्लद्रे ओंदु भागद कालु सरियागि बरोदिल्ल अदु मोस्ट कॉमन सिम्प्टम्स इरबहुदु इल्लद्रे मुख ओंदु भागक्के तिरुगि होगोदु अवरिगे मातु आवाग मातु तोदलिक्के शुरु आगुवंतद्दु मत्तु सेन्सेशन ओंदु भागद ओंदु बल भागद फुल सेन्सेशन होगुवंतद्दु इल्लद्रे एड सैड इदु सेन्सेशन कंप्लीट आगि कडिमे आगुवंतद्दु इल्लद्रे टिंग्लिंग अंत हेळ्तारे नोडि चुच्चु अंत आगुवंतद्दु ಏನೋ ಸೆನ್ಸೇಷನ್ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇದೆ ಕೆಲವರಿಗೆ ಮಾತು ಬರದೇ ಇರುವಂತದ್ದು ಏನು ಹೇಳಿದ್ರು ಅರ್ಥ ಆಗೋದಿಲ್ಲ ಅವರು ಏನೋ ಹೇಳಿರ್ತಾರೆ ಇಲ್ಲದ್ರೆ ಅವರಿಗೆ ಮಾತಾಡಲಿಕ್ಕೆ ಬರದೇ ಇರುವಂತದ್ದು ಇದು ಒನ್ ಆಫ್ ದಿ ಸಿಂಪ್ಟಮ್ಸ್ ಆಫ್ ಸ್ಟ್ರೋಕ್ ಕೆಲವರಿಗೆ ನುಂಗ್ಲಿಕ್ಕೆ ಆಗದೇ ಇರುವಂತದ್ದು ಏನು ಕೊಟ್ಟರೂ ಕೆಮ್ಮು ಬಂದು ತಲೆ ಮೇಲೆ ಹೋಗ್ತದೆ ಅಂತ ಹೇಳ್ತಾರಲ್ಲ ಆ ಟೈಪ್ ಆಗುವಂತದ್ದು ಅದು ಒನ್ ಆಫ್ ದಿ ಸಿಂಪ್ಟಮ್ಸ್ ಆಫ್ ಸ್ಟ್ರೋಕ್ ಸೋ ಇದೆಲ್ಲ ಯೂಶುವಲ್ ಮೋಸ್ಟ್ ಕಾಮನ್ ಸಿಂಪ್ಟಮ್ ಕೆಲವರಿಗೆ ಒಂದು ಭಾಗ ಕಾಣದೇ ಇರುವಂತದ್ದು ಸೋ ಅದು ಸ್ಟ್ರೋಕ್ ಇದು ಅಂದ್ರೆ ಅವರು ಅವರಿಗೆ ಗೊತ್ತಾಗ್ಲಿಕ್ಕಿಲ್ಲ ಫಸ್ಟಿಗೆ ಬಟ್ ನಡಿಬೇಕಿದ್ರೆ ಬಲಭಾಗದಲ್ಲಿ ಇವಾಗ ಎಡಭಾಗದ ಹಿಂಭಾಗದಲ್ಲಿ ಸ್ಟ್ರೋಕ್ ಆಗಿದ್ರೆ ಬಲಭಾಗ ಕಾಣುವುದಿಲ್ಲ ಅವರು ನಡಿಬೇಕಿದ್ರೆ ಬಲಭಾಗಕ್ಕೆ ಹೋಗಿ ಹೊಡಿತಾರೆ ಸೊ ಅದು ಸಹ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ಸ್ಟ್ರೋಕ್ ಅಂತ ಹೇಳಬಹುದು. ಹಾಗೆ ಡಾಕ್ಟರ್ ಇದು ಹೆಚ್ಚಾಗಿ ಯಾವ ಏಜ್ ನವರಲ್ಲಿ ಕಾಣಿಸ್ಕೊಳ್ತದೆ ಸ್ಟ್ರೋಕ್? ಮಕ್ಕಳಲ್ಲಿ ಕಾಣಿಸ್ಕೊಳ್ತದ ಅಥವಾ ಒಂದು ಮಿಡಲ್ ಏಜ್ ನವರಲ್ಲಿ ಕಾಣಿಸ್ಕೊಳ್ತದ ಅಂತ? ಯೂಶುವಲಿ ಓಲ್ಡ್ ಏಜ್ ಅಂದ್ರೆ ಆಸ್ ದ ಏಜ್ ಅಡ್ವಾನ್ಸಸ್ ದ ಚಾನ್ಸ್ ಆಫ್ ಸ್ಟ್ರೋಕ್ ಇನ್ಕ್ರೀಸಸ್. ಬಟ್ ಇದು ಯಾವ ಏಜ್ ಅಲ್ಲೂ ಕಂಡು ಬರ್ಬೋದು, ಮಕ್ಕಳಲ್ಲೂ ಕಂಡು ಬರ್ಬೋದು, ಇಲ್ಲ ಮಿಡಲ್ ಏಜ್ನಲ್ಲೂ ಕಂಡು ಬರ್ಬೋದು. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ರೀಸನ್ಸ್ ಇರ್ಬೋದು. ಅವ್ರು ಹೇಳಿದಾಗೆ ಇವಾಗ ಹಾರ್ಟಿದ್ದು ಕಾಯಿಲೆ ಇದ್ರೆ ಅದು ಯಾವ ಏಜಲ್ಲೂ ಕಂಡು ಬರುವಂಥ ಚಾನ್ಸಸ್ ಇದೆ. ಆ ಥರ ಬೇರೆ ಕೆಲವೊಂದು ಕಾಯಿಲೆಗಳಿದ್ದಾವೆ, ರಕ್ತದ್ದು ಕಾಯಿಲೆಗಳು, ಇಲ್ಲ ನಮ್ಮದು ಬೇರೆ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಈ ಥರ ಏನಾದರೂ ಕಾಯಿಲೆ ಇದ್ದರೆ ಯಾವ ಏಜಲ್ಲೂ ಕಂಡು ಬರುವಂಥ ಚಾನ್ಸಸ್ ಇದೆ. ಇಲ್ಲದ್ರೆ ಕೆಲವರಿಗೆ ಇನ್ಫೆಕ್ಷನ್ ಆಗಿ ತಲೆಯಲ್ಲಿ ಟಿ ಬಿ ಆಗಿದ್ರು ಈ ಥರ ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ಇದೆ. ಹಾಗೆ ಡಾಕ್ಟರ್ ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ಹೇಳುವುದಾದರೆ? ರಿಸ್ಕ್ ಫ್ಯಾಕ್ಟರ್ಸ್ ಓಕೆ, ಸೊ ನಾನು ಆಲ್ರೆಡಿ ಹೇಳಿದೆ ಆಸ್ ದ ಏಜ್ ಅಡ್ವಾನ್ಸಸ್ ಅಂದರೆ ಒನ್ ಆಫ್ ದ ಕಾಮನ್ ರಿಸ್ಕ್ ಫ್ಯಾಕ್ಟರ್ ಇಸ್ ಏಜ್. ಸೊ ಯೂಶ್ವಲಿ ಸ್ಟ್ರೋಕ್ ಅಂತ ಹೇಳಿ ಕಂಡುಬರೋದು ವಯಸ್ಕರಲ್ಲಿ. ಆಸ್ ದ ಏಜ್ ಅಡ್ವಾನ್ಸಸ್ ದ ರಿಸ್ಕ್ ಆಫ್ ಸ್ಟ್ರೋಕ್ ಆಲ್ಸೋ ಇನ್ಕ್ರೀಸಸ್, ಒಂದು ಕಾರಣ. ಮತ್ತು ಬೇರೆ ಕಾರಣಗಳು ಅಂತ ಹೇಳಿದರೆ ಹೈಪರ್ ಟೆನ್ಷನ್, ಬಿ ಪಿ ಸರಿಯಾಗಿ ಕಂಟ್ರೋಲಲ್ಲಿಲ್ಲ. ಮತ್ತೊಂದು ಕಾರಣ ಅಂತ ಹೇಳಿದರೆ ಡಯಾಬಿಟಿಸ್, ಬ್ಲಡ್ ಶುಗರ್ ಕಂಟ್ರೋಲಲ್ಲಿ ಇರದೇ ಇರುವಂಥದ್ದು. ಆಮೇಲೆ ಸ್ಮೋಕಿಂಗ್ ಇಸ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಸ್ಟ್ರೋಕ್. ಆಮೇಲೆ ಒಬೇಸಿಟಿ ಅಂತ ಹೇಳಿದರೆ ಬೊಜ್ಜುತನ ಆ ಥರ. ಆಮೇಲೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುವಂಥದ್ದು, ಇದು ಒನ್ ಆಫ್ ದ ರೀಸನ್ ಫಾರ್ ಸ್ಟ್ರೋಕ್. ಆಮೇಲೆ ಆಲ್ರೆಡಿ ಅವರು ಕೇಳಿದ ಹಾಗೆ ಹಾರ್ಟಿದ್ದು ತೊಂದರೆ ಇದ್ದವರಿಗೆ, ಹಾರ್ಟಿದ್ದು ತೊಂದರೆ, ಹಾರ್ಟ್ ಬಡಿತ ಸರಿ ಇಲ್ಲ, ಆವಾಗಲೂ ಈ ಥರ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ. ಆಮೇಲೆ ನಾನು ಆಲ್ರೆಡಿ ಹೇಳಿದೆ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್, SLE ಅಂತ ಎಲ್ಲ ಒಂದು ಕಾಯಿಲೆಗಳಿದ್ದಾವೆ. ಈ ಥರ ಇದ್ದಾಗಲೂ ಸ್ಟ್ರೋಕ್ ರಿಸ್ಕ್ ಜಾಸ್ತಿ ಆಗ್ತದೆ. ಆಮೇಲೆ ನಾನು ಹೇಳಿದೆ ಹೆಮೊರೇಜಿಕ್ ಸ್ಟ್ರೋಕ್ ಅಂತ ಹೇಳಿದರೆ ರಕ್ತಸ್ರಾವ ಆಗುವಂಥ, ಕೆಲವೊಮ್ಮೆ ಬೈ ಬರ್ತ್ ಅಂದರೆ ಜನ್ಮದಲ್ಲೇ ನಮ್ಮದು ರಕ್ತನಾಳಗಳಿಗೇನಾದರೂ ಸ್ವಲ್ಪ ಡಿಫೆಕ್ಟ್ ಇರ್ಬೋದು. ಈ ಥರ ಇದ್ದರೆ ಅಲ್ಲಿ ರಕ್ತ ಸ್ರಾವ ಆಗುವಂಥ ಚಾನ್ಸಸ್ ಇದೆ. ಆ ಕಾರಣದಿಂದ ಸ್ಟ್ರೋಕ್ ಬರುವಂತಹ ಚಾನ್ಸಸ್ಸು ಇರ್ತದೆ. ಸೊ ಆಮೇಲೆ ರೆಡ್ಯೂಸ್ಡ್ ಲೈಫ್ ಸ್ಟೈಲ್ ಬೇಸಿಕಲಿ, ಅಂದರೆ ಕಡಿಮೆ ಎಕ್ಸಸೈಸ್ ಇರುವಂಥದ್ದು, ಈ ಥರ ಒಬೇಸಿಟಿ, ಇದು ದಿಸ್ ಆಲ್ಸೋ ವಿಲ್ increases the chance of getting stroke ಅಂತ ಹೇಳ್ಬೋದು. ಹಾಗೆ ಡಾಕ್ಟರ್ ಇನ್ನು ಪಾರ್ಶ್ವವಾಯುಗೆ ಒಳಪಟ್ಟಂತಹ ವ್ಯಕ್ತಿಗೆ ಯೂಶುವಲ್ ಆಗಿ ಏನೆಲ್ಲ ಟೆಸ್ಟ್ ಮಾಡ್ತಾರೆ? ಇವಾಗ ಪಾರ್ಶ್ವವಾಯು ಒಳಪಟ್ಟು ಒಬ್ಬರು ಪೇಷಂಟ್ ಹಾಸ್ಪಿಟಲ್ಗೆ ಬಂದಿದ್ದಾರೆ ಅಂತ ಅಂದ್ಕೊಳ್ಳಿ. ನಾವು ಫಸ್ಟಿಗೆ ಪೇಷಂಟಿದು ಶುಗರ್ ಟೆಸ್ಟ್ ಮಾಡ್ತೇವೆ. ಕೆಲವೊಮ್ಮೆ ಶುಗರ್ ತುಂಬ ಕಡಿಮೆ ಇರೋದು, ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೇವೆ, ಇಲ್ಲದ್ರೆ ಹೈಪರ್ಗ್ಲೈಸಿಮಿಯಾ. ಕೆಲವೊಮ್ಮೆ ಇದರಲ್ಲೂ ಪೇಷಂಟಿಗೆ ಈ ಥರ ವೀಕ್ನೆಸ್ ಕಂಡು ಬರುವಂಥ ಚಾನ್ಸಸ್ ಇದೆ. ಸೊ ಅದು ನಾರ್ಮಲ್ ಇದೆ ಅಂತ ಹೇಳಿದರೆ ನೆಕ್ಸ್ಟ್ ನಾವು ಯೂಶುವಲಿ CT ಸ್ಕ್ಯಾನ್, CT ಬ್ರೈನ್ ಅಂತ ಹೇಳಿ ಮಾಡ್ತೇವೆ. ನಾನು ಹೇಳಿದೆ ಎರಡು ರೀತಿಯದ್ದು ಸ್ಟ್ರೋಕ್ ಇದ್ದಾವೆ. ಅದು ಒಂದು ಇಸ್ಚಮಿಕ್ ಸ್ಟ್ರೋಕ್, ಮತ್ತೊಂದು ಹೆಮರಿಜಿಕ್ ಸ್ಟ್ರೋಕ್ ಅಂತ ಹೇಳಿದೆ, ಅಂದರೆ ರಕ್ತಗಟ್ಟುದು ಮತ್ತು ರಕ್ತಸ್ರಾವ ಆಗೋದು. ಸೊ CT ಸ್ಕ್ಯಾನ್ ಮಾಡಿದರೆ ನಮಗೆ ಇದು CT ಸ್ಕ್ಯಾನ್ ಏನಕ್ಕೆ ಮಾಡ್ತೇವೆ ಅಂತ ಹೇಳಿದರೆ ನಾವು ಇದೆರಡು ಡಿಫ್ರೆನ್ಸ್ ಮಾಡಲಿಕ್ಕೆ ಮಾಡ್ತೇವೆ. ಅಂದರೆ ಇದು ಇಸ್ಚೆಮಿಕ್ ಸ್ಟ್ರೋಕ್ ಅಂದರೆ ಹೆಪ್ಪುಗಟ್ಟಿದ್ರಿಂದ ಆಗಿದೆಯಾ ರಕ್ತಸ್ರಾವ ಆದದ್ರಿಂದ ಆಗಿದೆಯಾ ಅಂತ ಹೇಳಿ ಯೂಶುವಲಿ ರಕ್ತಸ್ರಾವ ಆದದ್ದು ಸಿಟಿ ಸ್ಕ್ಯಾನ್ ಮಾಡಿದ ಕೂಡಲೇ ನಮಗೆ ಪಿಕ್ ಆಗುತ್ತೆ. ಅದರಲ್ಲಿ ಇದು ಏನಕ್ಕೆ ಮಾಡ್ತೇವೆ ಅಂತ ಹೇಳಿದರೆ ಇವಾಗ ರಕ್ತಸ್ರಾವ ಆದರೆ ಒಂದು ಟ್ರೀಟ್ಮೆಂಟ್ ಇರುತ್ತೆ, ರಕ್ತ ಹೆಪ್ಪುಗಟ್ಟಿದ್ರೆ ಮತ್ತೊಂದು ಟ್ರೀಟ್ಮೆಂಟ್ ಇರುತ್ತೆ. ರಕ್ತ ಹೆಪ್ಪುಗಟ್ಟಿರುವ ಟ್ರೀಟ್ಮೆಂಟ್ ರಕ್ತಸ್ರಾವದವರಿಗೆ ಕೊಟ್ಟರೆ ಅದರಲ್ಲಿ ಜಾಸ್ತಿ ಬ್ಲೀಡ್ ಆಗಿ ತೊಂದರೆ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಅದಕ್ಕೆ ಫಸ್ಟ್ ಆಗಿ ಪೇಷಂಟ್ ಬಂದ ಕೂಡಲೇ ನಾವು ಸಿ ಟಿ ಸ್ಕ್ಯಾನ್ ಮಾಡ್ತೇವೆ. ಅದೇ ಸಿ ಟಿ ಸ್ಕ್ಯಾನ್ ಮಾಡಿದರೆ ನಮಗೆ ರಕ್ತ ಹೆಪ್ಪುಗಟ್ಟಿದ್ದೇನಿದೆ ಅದು ಇಮಿಡಿಯೇಟ್ ಆಗಿ ಇಫ್ ದ ಸಿ ಟಿ ಇಸ್ ಡನ್ ವಿದಿನ್ 3 hours ವಿದಿನ್ 6 hours ಕಂಡು ಬರ್ಲಿಕ್ಕೆ ಚಾನ್ಸಸ್ ಇಲ್ಲ. ಬಟ್ ನಮಗೆ ಈ ಥರ ಸಿಂಪ್ಟಮ್ಸಿಂದ ಪೇಷಂಟಿಗೆ ಈ ಥರ ಲಕ್ವ ಹೊಡೆದಿದೆ, ನಮಗೆ ಇವಾಗ ಮೇನ್ ಆಗಿ ಡಿಫ್ರೆನ್ಸ್ ಮಾಡಬೇಕಾದದ್ದು ರಕ್ತಸ್ರಾವ ಆದದ್ರಿಂದಲ ರಕ್ತ ಹೆಪ್ಪುಗಟ್ಟಿದ್ರಿಂದಲ ಅಂತ ನೋಡಲಿಕ್ಕೆ ಅದು ಗೊತ್ತಾಗ್ತದೆ. ಸೊ ಇವಾಗ ರಕ್ತ ಹೆಪ್ಪುಗಟ್ಟಿದೆ ಅಂತ ಹೇಳಿದರೆ ಎಷ್ಟು ಹೆಪ್ಪುಗಟ್ಟಿದೆ ಅಂತ ಹೇಳಿ ಕನ್ಫರ್ಮ್ ಮಾಡಬೇಕಿದ್ರೆ ನಮಗೆ ನೆಕ್ಸ್ಟ್ MRI ಸ್ಕ್ಯಾನಿಂಗ್ ಮಾಡಿಸಬೇಕಾಗ್ತದೆ. ಸೊ MRI ಸ್ಕ್ಯಾನಿಂಗ್ ಯೂಶ್ವಲಿ 1-2 ಗಂಟೆ ನಂತರ ಯೂಶ್ವಲಿ ನಮಗೆ ಕಂಡು ಬರ್ತದೆ ರಕ್ತ ಹೆಪ್ಪುಗಟ್ಟಿದ್ದು ಎಷ್ಟು ಏರಿಯಾ ಡ್ಯಾಮೇಜ್ ಆಗಿದೆ. ಈ ಥರ ನಮಗೆ MRI ಸ್ಕ್ಯಾನಿಂಗ್ ಮಾಡಿದ್ರಲ್ಲಿ ಕಂಡು ಬರ್ತದೆ. ಅದು ಅಲ್ಲದೆ ಬೇರೆ ರಕ್ತ ನಾನು ಹೇಳಿದೆ ಕೆಲವೊಂದು ಕಾರಣಗಳಿಂದ ಈ ಥರ ಸ್ಟ್ರೋಕ್ ಬರುವ ಚಾನ್ಸಸ್ ಇದೆ. ಏನಾದರೂ ರಕ್ತದಲ್ಲಿ ತೊಂದರೆ ಇದ್ದರೆ ಇಲ್ಲ ಬೇರೆ ಇದು ಕಾರಣಗಳು ಅದಕ್ಕೆಲ್ಲ ರುಟೀನ್ ಆಗಿ ರಕ್ತ ಟೆಸ್ಟು ಶುಗರ್ ಟೆಸ್ಟು BP ಅದನ್ನೆಲ್ಲ ಆಸ್ಪತ್ರೆಯಲ್ಲಿ ಮಾಡ್ತಾರೆ. ಇದಾದಮೇಲೆ ಸ್ಟ್ರೋಕಿಗೋಸ್ಕರ ನಾವು ನಾನು ಹೇಳಿದೆ ರಕ್ತನಾಳಗಳಲ್ಲಿ ಬ್ಲಾಕ್ ಇದ್ದರೆ ಈ ಥರ ಸ್ಟ್ರೋಕ್ ಆಗ್ತದೆ ಅಂತ ಹೇಳಿ ಅದಕ್ಕೆ ನಮಗೆ ಕುತ್ತಿಗೆ ರಕ್ತನಾಳಗಳ ಸ್ಕ್ಯಾನಿಂಗ್ ಮತ್ತು ಬ್ರೈನ್ ಒಳಗೆ ಇರುವ ರಕ್ತನಾಳಗಳ ಸ್ಕ್ಯಾನಿಂಗ್ ಮಾಡೋದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು CT angiography ಅಂತ ಹೇಳಿದೆ CT ಸ್ಕ್ಯಾನ್ ಇದ್ದು ಅದು ರಕ್ತನಾಳಗಳ ಸ್ಕ್ಯಾನಿಂಗ್ ಅದು ಮಾಡಿ ಎಲ್ಲಿಯಾದರೂ ಮೇಜರ್ ವೆಸಲ್ ಅಂದರೆ ದೊಡ್ಡ ವೆಸಲ್ಗಳು ಬ್ಲಾಕ್ ಇದೆಯಾ ಅಂತ ಹೇಳಿ ನೋಡ್ತೇವೆ. ಅದು ಅಲ್ಲದೆ CV Doppler ಅಂತ ಇದೆ ಅದು ಕುತ್ತಿಗೆ ರಕ್ತನಾಳಗಳ ಸ್ಕ್ಯಾನಿಂಗ್ ಮಾಡ್ತೇವೆ, ಅದು ಮಾಡಿಸಿ ನೋಡ್ತೇವೆ. ಅದು 2ನೇ ಟೆಸ್ಟ್. 3ನೇದು ಅಂತ ಹೇಳಿದರೆ ಆಲ್ರೆಡಿ ಹೇಳಿದಾಗೆ ಹಾರ್ಟಿಗೆ ತೊಂದರೆ ಇದ್ದರೆ ಈ ಥರ ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿ ಅದರಿಂದ ಎಲ್ಲ ಪೇಷಂಟ್ಸಿಗೆ ECG ಅಂತ ಹೇಳಿರೋ ಟೆಸ್ಟ್ ಮಾಡ್ತೇವೆ. ಆಮೇಲೆ 2D echo ಟೆಸ್ಟ್ ಮಾಡ್ತೇವೆ ಅಂದರೆ ಹಾರ್ಟಿದು ಬಡಿತ ಅಂದರೆ ನಾಟ್ ಬಡಿತ ಹಾರ್ಟಿದು ಫಂಕ್ಷನ್ ಸರಿ ಇದೆ ಅಂತ ನೋಡಲಿಕ್ಕೆ. ಆಮೇಲೆ ಇಫ್ ರಿಕ್ವೈರ್ಡ್ ಹಾರ್ಟ್ ಬಡಿತ ಹೇಗಿದೆ ಅಂತ ನೋಡಲಿಕ್ಕೆ ನಾವು ಹೋಲ್ಟರ್ ಟೆಸ್ಟಿಂಗ್ ಅಂತ ಮಾಡ್ತೇವೆ. ಅದು ಲಾಂಗ್ ಟೈಮ್ ಇರ್ತದೆ, ಮೇ ಬಿ 24 ಗಂಟೆ ಇಲ್ಲದ್ರೆ 72 hours ಇಲ್ಲದ್ರೆ 1 week or 2 weeks ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಹಾರ್ಟ್ ಎದೆ ಬಡಿತ ಸರಿ ಇಲ್ಲ ಅಂತ ಹೇಳಿದರೆ ರಕ್ತ ಹೆಪ್ಪುಗಂಟುವಂಥ ಚಾನ್ಸಸ್ ಇದೆ. ಅದರಿಂದ ಆ ರಕ್ತ ಹೆಪ್ಪುಗಟ್ಟು ಇದು ತಲೆಗೆ ಹೋಗಿ ಸ್ಟ್ರೋಕ್ ಮಾಡುವಂತ ಚಾನ್ಸಸ್ ಇದೆ. ಸೊ ಇದು ಯೂಶುವಲ್ ಆಗಿ ಮಾಡುವಂತಹ ಟೆಸ್ಟ್ಗಳು ಒಂದು ಪೇಷಂಟ್ ಬಂದಿದ್ರೆ. ಓಕೆ, ಅವರಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡ್ತೀರಾ ನೀವು ಹಾಸ್ಪಿಟಲ್? ಓಕೆ, ಸೊ ಟ್ರೀಟ್ಮೆಂಟ್ ಅಂತ ಇವಾಗ ಸ್ಟ್ರೋಕ್ ಪೇಷಂಟ್ ಇಮಿಡಿಯೇಟ್ ಆಗಿ ಬಂದಿದ್ದಾರೆ ಅಂತ ಅಂದ್ಕೊಳ್ಳಿ, ಇವಾಗ ವಿದಿನ್ 4.5 hours ಬಂದಿದ್ದಾರೆ ಅಂತಂದರೆ ಅದೇ ಪೇಷಂಟ್ ಬಂದ ಕೂಡಲೇ ರುಟೀನ್ ಆಗಿ ನಾವು ಶುಗರ್ ಟೆಸ್ಟ್ ಮಾಡ್ತೇವೆ, BP ECG ಎಲ್ಲ ಮಾಡ್ತೇವೆ. ಫಸ್ಟಿಗೆ CT ಸ್ಕ್ಯಾನ್ ಮಾಡ್ತೇವೆ. CT ಸ್ಕ್ಯಾನಲ್ಲಿ ರಕ್ತಸ್ರಾವ ಆಗಲಿಲ್ಲ ಅಂತ ಹೇಳಿದರೆ ಒಂದು IV ಥ್ರಾಂಬೊಲೈಸಿಸ್ ಅಂತ ಇದೆ, ಅದ್ರ ಕ್ಲಾಟ್ ಏನಾಗಿದೆ ಅದನ್ನು ಬಸ್ಟ್ ಮಾಡುವಂಥದ್ದು. ಅದನ್ನು if the patient arrives within 4.5 hours ಅಂದರೆ 4:15 ಗಂಟೆ ಒಳಗೆ ಬಂದಿದ್ರೆ ಈ ಇಂಜೆಕ್ಷನ್ ಟ್ರೀಟ್ಮೆಂಟ್ ಕೊಡ್ಬೋದು. 4:30 ಗಂಟೆ ಜಾಸ್ತಿ ಆಗಿದ್ರೆ ಈ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬರುವುದಿಲ್ಲ. ಆ ಸಿಚುವೇಶನಲ್ಲಿ ನಾವು ಪೇಷಂಟಿಗೆ ರಕ್ತ ಹೆಪ್ಪುಗಟ್ಟಿದೆ ಅಂತ ಹೇಳಿದರೆ ಒಂದು ನಾನು ಹೇಳಿದಾಗೆ ಮೇಜರ್ ವೆಸಲ್ ದೊಡ್ಡ ರಕ್ತನಾಳಗಳಲ್ಲಿ ಬ್ಲಾಕ್ ಇದ್ದರೆ ಮತ್ತೊಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳಿ ಹೋಗ್ಬೋದು. ಬಟ್ ಅದು ಎಲ್ಲ ಆಸ್ಪತ್ರೆಗಳಲ್ಲಿ ಅವೈಲೇಬಲ್ ಇರೋದಿಲ್ಲ. ಸೊ ಅದಲ್ಲದೆ ನಾವು ನೆಕ್ಸ್ಟ್ ಆಂಟಿಪ್ಲೇಟ್ಲೆಟ್ ಥೆರಪಿ ಅಂತ ಇದೆ, ಅಂದರೆ ಇದು ರಕ್ತ ತಿಳಿ ಮಾಡುವಂಥದ್ದು ಅಂದರೆ ತಿನ್ ಮಾಡುವಂಥದ್ದು, ಬ್ಲಡ್ ತಿನ್ನರ್ಸ್ ಅಂತ ಹೇಳ್ತೇವೆ, ಇದನ್ನು ಸ್ಟಾರ್ಟ್ ಮಾಡ್ತೇವೆ. ಸೊ ಇದು ಒಂದು ರೀತಿ ಟ್ರೀಟ್ಮೆಂಟ್. 2 ಅಂತ ಹೇಳಿದ್ರೆ ಇವಾಗ ಹಾರ್ಟಿಗೆ ತೊಂದರೆ ಇದೆ ಅಂತ ಹೇಳಿದರೆ ಹಾರ್ಟ್ ಬಡಿತ ಸರಿ ಇಲ್ಲ, ಇದರಿಂದ ರಕ್ತ ಹೆಪ್ಪುಗಟ್ಟಿದ್ದು ಈ ಥರ ತಲೆಗೆ ಹೋಗಿ ಮಾಡ್ತಾ ಇದೆ ಅಂತ ಹೇಳಿದರೆ ನಾವು ಮತ್ತೊಂದು ಆಂಟಿಕೋಯಾಗುಲೇಷನ್ ಅಂತ ಇದೆ, ಈ ಟ್ರೀಟ್ಮೆಂಟ್ ಶುರು ಮಾಡಬೇಕಾಗಿ ಬರಬಹುದು. ಆ ಟ್ರೀಟ್ಮೆಂಟ್ ಅಂತ ಹೇಳಿದ್ದು ಅಕ್ಯೂಟ್ ಪೇಷಂಟ್ ಬಂದಾಗ ಆಸ್ಪತ್ರೆಯಲ್ಲಿರುವಂಥ ಟ್ರೀಟ್ಮೆಂಟ್. ನಾನು ಹೇಳಿದೆ ಈ ಬ್ಲಡ್ ತಿನ್ನಸ್ ಏನಿದೆ ಅದು ಆಲ್ಮೋಸ್ಟ್ ಜೀವನ ಪೂರ್ತಿ ತಗೊಳ್ಬೇಕಾಗಿ ಬರ್ತದೆ. ಅದರ ಜೊತೆಗೆ ನಾವು ಪೇಷಂಟ್ ಇದು ಬ್ಲಡ್ ಪ್ರೆಷರ್ ಸರಿ ಇಲ್ಲ ಅಂತ ಹೇಳಿದರೆ BP ಪ್ರಾಪರ್ ಆಗಿ ಕಂಟ್ರೋಲ್ ಮಾಡಬೇಕಾಗ್ತದೆ, ಅದಕ್ಕೋಸ್ಕರ ಈ ಟ್ರೀಟ್ಮೆಂಟ್. ಆಮೇಲೆ ಶುಗರ್ ಕಂಟ್ರೋಲಿಗೆ ಇದೆಲ್ಲ ಅಂದರೆ ಅಸೋಸಿಯೇಟೆಡ್ ಏನಿದೆ ಅವರಿಗೆ ತೊಂದರೆಗಳು ಅದು ಏನು ಈ ಥರ ಸ್ಟ್ರೋಕ್ ಕಾಸ್ ಮಾಡಲಿಕ್ಕೆ ಕಾರಣ ಆಗುತ್ತೆ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ನಾವು. ಓಕೆ, ಸೊ ನಾನು ಆವಾಗ ಜಸ್ಟ್ ಮೆಡಿಸಿನ್ಸ್ ಬಗ್ಗೆ ಹೇಳಿದೆ. ಬಟ್ ಮೇಯ್ನಾಗಿ ಸ್ಟ್ರೋಕ್ ಆದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇವಾಗ ವೀಕ್ನೆಸ್ ಇದೆ ಅಂತ ಹೇಳಿದ್ರೆ ನಾವು ಫಿಸಿಯೋಥೆರಪಿ ಅಂದ್ರೆ ಎಕ್ಸರ್ಸೈಸ್ ಥೆರಪಿ ಏನಿದೆ ಅದು ಅದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ಆಸ್ ದ ಡೇ ಪ್ರೋಗ್ರೆಸಸ್ ಅಂದರೆ ನಮಗೆ ಇಂಪ್ರೂವ್ಮೆಂಟ್ ಕಂಡು ಬರ್ತದೆ. ಸೊ ನಾವೇನು ಮೆಡಿಸಿನ್ಸ್ ಕೊಡ್ತೇವೆ ಅದದೇ ನಾನು ಹೇಳಿದೆ ಕ್ಲಾಟ್ ಲೈಸಿಸ್ ಮಾಡುವಂಥದ್ದು, ಇಂಜೆಕ್ಷನ್ ಮಾಡುವಂಥದ್ದು, ಇಲ್ಲದ್ರೆ ಮತ್ತೊಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳಿರೋದು. ನಾವು ಮಾತ್ರೆ ಕೊಡೋದು ಇನ್ನೂ ಪುನಃ ಆಗದೇ ಇರುವ ಹಾಗೆ ಇದಕ್ಕೆ ಪ್ರಿವೆನ್ಷನ್ ಅಂತ ಹೇಳ್ತೇವೆ. ಸೊ ಆಲ್ರೆಡಿ ಆದ ವೀಕ್ನೆಸ್ಸನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿದರೆ ಫಿಸಿಯೋಥೆರಪಿ ಇಲ್ಲದ್ರೆ ಆಕ್ಯುಪೇಷನ್ ಥೆರಪಿ, ಎಕ್ಸಸೈಸಿಂದ ಇಂಪ್ರೂವ್ ಮಾಡುವಂಥದ್ದು. ಅದೇ ಇವಾಗ ಮಾತಿನಲ್ಲಿ ಪ್ರಾಬ್ಲಮ್ ಇದೆ, ಮಾತಾಡಲಿಕ್ಕೆ ಸರಿ ಆಗ್ತಾ ಇಲ್ಲ ಅಂತ ಹೇಳಿದರೆ ಸ್ಪೀಚ್ ಥೆರಪಿ ಮಾಡಿಸಬೇಕಾಗಿ ಬರ್ತದೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ರಿಕವರಿ ಅಂತ ಹೇಳ್ತವೆ. ಅದೇ ರೀತಿ ಇವಾಗ ಪೇಷಂಟ್ ಬೆಡ್ ಬೌಂಡ್ ಇದ್ದರೆ ಮೊಬಿಲೈಸೇಷನ್, ಅವರನ್ನು ಮೂವ್ ಮಾಡೋದು ಅಂದರೆ ಅದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲದ್ರೆ ಇವಾಗ ಬೆಡ್ ಬೌಂಡ್ ಇದ್ದರೆ ಅದರಿಂದ ಆಗುವ ಕಾಂಪ್ಲಿಕೇಶನ್ಸ್ ಅಂದರೆ ತುಂಬ ಹೊತ್ತು ಇದು ಬೆಡ್ ಸೋರ್ಸ್ ಆಗೋದು, ಇಲ್ಲದ್ರೆ ನಿಮೋನಿಯಾ ಆಗೋದು, ಇಂಥ ಎಕ್ಸ್ಟ್ರಾ ಕಾಯಿಲೆಗಳು ಬರ್ತದೆ. ಇದರಿಂದ ರಿಕವರಿ ತುಂಬ ಡಿಲೇ ಆಗುವಂಥ ಚಾನ್ಸಸ್ ಇದೆ. ಆದ್ದರಿಂದ ಓನ್ಲಿ ಮೆಡಿಕಲ್ ಅಂದರೆ ಮೆಡಿಸಿನ್ಸ್ ಕೊಟ್ಟು ಮಾತ್ರ ಇಂಪ್ರೂವ್ಮೆಂಟ್ ತರಲಿಕ್ಕೆ ಬರೋದಿಲ್ಲ. ಸೊ ಪೇಷಂಟಿಗೆ ಮೊಬಿಲೈಸೇಷನ್, ಎಕ್ಸಸೈಸ್, ಫಿಸಿಯೋಥೆರಪಿ, ಆಕ್ಯುಪೇಷನ್ ಥೆರಪಿ, ಸ್ಪೀಚ್ ಥೆರಪಿ ಇದೆಲ್ಲ ಇಂಪಾರ್ಟೆಂಟ್ ಆಗಿ ಇರ್ತದೆ ಪೇಷಂಟಿಗೆ ಸ್ಟ್ರೋಕ್ ಆಗಿದ್ರೆ. ಓಕೆ ಡಾಕ್ಟರ್, ಹಾಗೆ ವಾರ್ನಿಂಗ್ ಸೈನ್ಸ್ ಏನಾದರೂ? ಹಾಂ, ವಾರ್ನಿಂಗ್ ಸೈನ್ಸ್ ನಾವು ಅದು ಏನು ಹೇಳ್ತೇವೆ, ಕೆಲವರಿಗೆ TIA ಅಂತ ಹೇಳ್ತೇವೆ, ಟ್ರಾನ್ಸಿಯಂಟ್ ಇಸ್ಚೆಮಿಕ್ ಅಟ್ಯಾಕ್ಸ್. ಸೊ ನಾನು ಏನು ಹೇಳಿದೆ, ಇವಾಗ ಪೇಷಂಟಿಗೆ ಒಂದು ಭಾಗದಲ್ಲಿ ಸ್ಟ್ರೋಕ್ ಆಗಿ ಒಂದು ಭಾಗದಲ್ಲಿ ರಕ್ತ ಸಪ್ಲೈ ಕಡಿಮೆ ಆಗಿದೆ ಬ್ರೈನಲ್ಲಿ ಅಂತ ಹೇಳಿದರೆ ಒಂದು ಭಾಗದ ಆಪೋಸಿಟ್ ಸೈಡ್ ಕೈ ಕಾಲು ವೀಕ್ನೆಸ್ ಬರ್ಬೋದು ಅಂತ ಹೇಳಿ. ಅದು ಇವಾಗ ಕ್ರಿಟಿಕ್ ಅಂದರೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದರೆ ಕೆಲವರಿಗೆ ವಾರ್ನಿಂಗ್ ಸೈನ್ ಆಗಿ ಸ್ವಲ್ಪ ಹೊತ್ತಿಗೆ ಕೆಲವರಿಗೆ ಜಸ್ಟ್ ಕೈ ಎತ್ತಲಿಕ್ಕಾಗದೇ ಇರುವಂಥದ್ದು, ಇಲ್ಲಾಂದರೆ ಕಾಲಲ್ಲಿ ಸ್ವಲ್ಪ ವೀಕ್ನೆಸ್ ಬರೋದು. ಇಟ್ ಮೇ ಲಾಸ್ಟ್ ಜಸ್ಟ್ ಫಾರ್ 1 ಅವರ್, ಇಲ್ಲಾಂದರೆ ಫ್ಯೂ ಮಿನಿಟ್ಸಿಗೆ ಇರ್ಬೋದು, ಇಲ್ಲಾಂದರೆ ಸ್ವಲ್ಪ ಒಂದು 4 to 5 hours ಆರ್ ವಿದಿನ್ ಲೈಕ್ 1 day ಅಂದರೆ 24 hours ಇಷ್ಟು ಹೊತ್ತು ಈ ಥರ ವೀಕ್ನೆಸ್ ಬರುವಂಥ ಚಾನ್ಸಸ್ ಇರ್ಬೋದು. ಅದೇ ರೀತಿ ಅದೇ ಮಾತು ಬರಲಿಕ್ಕಾಗದೇ ಇರೋದು. ನಮ್ಮದು ಸ್ಟ್ರೋಕ್ ಇದೇನು ಸಿಂಪ್ಟಮ್ಸ್ ನಾನು ಆಲ್ರೆಡಿ ಹೇಳಿದ್ದೇನೆ, ಇದು ಸ್ವಲ್ಪ ಹೊತ್ತಿಗೆ ಬರುವಂಥ ಚಾನ್ಸಸ್ ಇದೆ. ಕೆಲವರಿಗೆ ಅದೇ ಸೆನ್ಸೇಷನ್ ಒಂದು ಭಾಗದಲ್ಲಿ ಏನು ಜೋವ್ ಹಿಡಿಯುವಂಥದ್ದು, ಇಲ್ಲದ್ರೆ ಚುಚ್ಚುವಂಥ ಸೆನ್ಸೇಷನ್ ಒಂದು ಭಾಗದಲ್ಲಿ ಬರೋದು, ಅದು ಬಂದು ಹೋಗ್ತಾ ಇರೋದು, ಈ ಥರ 2-3 ಸತಿ ಬರೋದು, ಹೀಗೆ ಆಗ್ಬೋದು. ಇದು ವಾರ್ನಿಂಗ್ ಸೈನ್ ಆಗಿ ಕನ್ಸಿಡರ್ ಮಾಡಬೇಕಾಗ್ತದೆ ಇದನ್ನು. ಹಾಗೆ ಡಾಕ್ಟರ್, ಇನ್ನು ಇವರಿಗೆ ಯಾವ ಸಂದರ್ಭದಲ್ಲಿ ಇದೊಂದು ಸರ್ಜರಿ ಅಗತ್ಯವಿರ್ತದೆ ಸ್ಟ್ರೋಕ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಗೆ? ಸ್ಟ್ರೋಕಿಗೆ ಇದು ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಒಂದು ಇಶ್ಚಿಮಿಕ್ ಸ್ಟ್ರೋಕ್ ಅದೇನು ರಕ್ತ ಹೆಪ್ಪುಗಟ್ಟೇನಾಗಿದೆ ಅಂತ ಹೇಳಿ ಆಗಿದ್ರೆ, ಒಂದು ವೇಳೆ ಸ್ಟ್ರೋಕ್ ತುಂಬ ದೊಡ್ಡ ಜಾಗದಲ್ಲಿ ದೊಡ್ಡ ಏರಿಯಾ ಇನ್ವಾಲ್ವ್ ಆಗಿದೆ ಅಂತ ಹೇಳ್ಕೊಳ್ಳಿ, ಆವಾಗ ನಮಗೆ ಇವಾಗ ನಮ್ಮ ಬಾಡಿ ಪಾರ್ಟಿಗೆ ಎಲ್ಲೂ ಏನಾದರೂ ಇಂಜುರಿ ಆದರೆ ಅಲ್ಲಿ ಊತ ಬರ್ತದೆ, ಸ್ವೆಲ್ಲಿಂಗ್ ಆಗ್ತದೆ. ಅದೇ ರೀತಿ ಬ್ರೈನಲ್ಲೂ ಸ್ವೆಲ್ಲಿಂಗ್ ಆಗ್ತದೆ. ನಮ್ದು ಇವಾಗ ಬಾಡಿದು ಹೊರಭಾಗದಲ್ಲಿ ಸ್ವೆಲ್ಲಿಂಗ್ ಆದರೆ ಹೊರಗಡೆ ಎಕ್ಸ್ಪಾಂಡ್ ಆಗಲಿಕ್ಕೆ ಜಾಗ ಇರ್ತದೆ. ಅದೇ ಬ್ರೈನ್ ಒಳಗೆ ಈ ಥರ ತುಂಬ ಜಾಗದಲ್ಲಿ ಸ್ವೆಲ್ಲಿಂಗ್ ಬಂದರೆ ಅಲ್ಲಿ ಎಕ್ಸ್ಪಾಂಡ್ ಆಗಲಿಕ್ಕೆ ಜಾಗ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಬುರುಡೆ ಇದೆ, ಸ್ಕಲ್ ಅಂತ ಏನಿದೆ ನೋಡಿ. ಸೊ ಈ ತೊಂದರೆಯಿಂದ ಏನಾಗ್ಬೋದು ಅಂತ ಹೇಳಿದ್ರೆ ಪ್ರೆಷರ್ ಜಾಸ್ತಿಯಾಗಿ ನಾನೇನು ಹೇಳಿದೆ ಕೆಳಭಾಗದ್ದು ಬ್ರೈನ್ ಸ್ಟೆಮ್ ಅಂತ ಏನಿದೆ ಅದು ಹರ್ನಿಯೇಷನ್ ಅಂತ ಇರುತ್ತೆ, ಅದು ಕೆಳಭಾಗಕ್ಕೆ ಹೋಗೋ ಚಾನ್ಸಸ್ ಇದೆ. ಇದು ತುಂಬ ಅಪಾಯಕಾರಿ, ಇದರಿಂದ ಜೀವಕ್ಕೆ ಅಪಾಯ ಸಹ ಆಗ್ಬೋದು. ಅಂತಹ ಸಂದರ್ಭದಲ್ಲಿ ಇವಾಗ ಪ್ರೆಷರ್ ತುಂಬ ಜಾಸ್ತಿ ಇದೆ ಅಂತ ಹೇಳಿದರೆ ನಾವು ಒಂದು ಏನು ಸ್ಕಲ್ಲಿದ್ದು ಒಂದು ಪಾರ್ಟ್ ತೆಗೆಯುವಂಥದ್ದು, ಅದರಿಂದ ನಮ್ಮದು ಬ್ರೈನ್ ಎಕ್ಸ್ಪಾಂಡ್ ಆಗಲಿಕ್ಕೆ ಜಾಗ ಇರುವಂಥದ್ದು. ಸೊ ನಾವೇನು ಕ್ರೇನಿಯಕ್ಟಮಿ ಅಂತ ಹೇಳ್ತೇವೆ. ಸೊ ಇದನ್ನು ಮಾಡ್ಬೋದು, ಇದರಿಂದ ಪ್ರೆಷರ್ ಕಡಿಮೆ ಮಾಡುವಂಥ ಸರ್ಜರಿ ಇದು. ಅದು ಒಂದು. ಎರಡನೇದು ಅಂತ ಹೇಳಿದ್ರೆ ರಕ್ತಸ್ರಾವ ಆದಾಗ ಈ ಥರ ಸ್ವೆಲ್ಲಿಂಗ್ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಸೊ ಈ ಸಂದರ್ಭದಲ್ಲೂ ಆಪರೇಷನ್ ಅದೇ ಒಂದು ಭಾಗ ತೆಗೆಯುವಂಥ ಸ್ಕಲ್ ಅಂದ್ರೆ ಅರ್ಥ ಆಯ್ತಲ್ಲ, ಅಂದ್ರೆ ಬುರುಡೆದು ಮಾತ್ರ, ಬುರುಡೆ ತೆಗೆದು ಹೊರಗೆ ಸ್ವಲ್ಪ ಕೆಲವೊಂದು ತಿಂಗಳುಗಳ ಕಾಲ ಹೊರಗೆ ತೆಗೆದು ಇಡ್ತಾರೆ ಇದು. ಸೊ ಎಕ್ಸ್ಪಾಂಡ್ ಆಗಲಿಕ್ಕೆ ಜಾಗ ಇರ್ತದೆ ಆವಾಗ ಬ್ರೈನಿಗೆ, ಇಲ್ಲದ್ರೆ ಅದು ಅಪಾಯಕಾರಿಯಾಗಿ ಇದು ಪೇಷಂಟಿಗೆ ಜೀವಕ್ಕೂ ಅಪಾಯ ಆಗುವಂಥ ಚಾನ್ಸಸ್ ಇದೆ. ಮತ್ತು 3ನೇದು ಅಂತ ಹೇಳಿದರೆ ರಕ್ತಸ್ರಾವ ಆಗುವಾಗ ನಾನು ಹೇಳಿದೆ ಕೆಲವರಿಗೆ ರಕ್ತನಾಳಗಳಲ್ಲಿ ತೊಂದರೆ ಇರೋದ್ರಿಂದ ರಕ್ತಸ್ರಾವ ಆಗುವ ಚಾನ್ಸಸ್ ಇರುತ್ತೆ. ಸೊ ಈ ಥರ ಏನಾದರೂ ರಕ್ತನಾಳಗಳಲ್ಲಿ ತೊಂದರೆ ಇದ್ದರೆ ಅದಕ್ಕೋಸ್ಕರ ಸರ್ಜರಿ ಮಾಡುವಂಥ ಆಪ್ಷನ್ಸ್ ಇರ್ತದೆ. ಸೊ ಎನ್ಯೂರಿಸಮ್ ಅಂತ ಹೇಳ್ತೇವೆ, ಅದು ಎನ್ಯೂರಿಸಮ್ ಸರ್ಜರಿ ಮಾಡ್ಬೋದು. ಸೊ ಅದೇ ರೀತಿ AV ಮಾಲ್ಫಾರ್ಮೇಷನ್ ಅಂತ ಇರುತ್ತೆ, ಇದಕ್ಕೂ ಸರ್ಜಿಕಲ್ ಆಪ್ಷನ್ಸ್ ಇರ್ತದೆ. ಸೊ ಈ ಸಂದರ್ಭಗಳಲ್ಲೆಲ್ಲ ನಾವು ಪೇಷಂಟಿಗೆ ಸರ್ಜರಿಯನ್ನು ರೆಕಮೆಂಡ್ ಮಾಡ್ತೇವೆ. ಹಾಗೆ ಡಾಕ್ಟರ್, ಇನ್ನೊಂದು ಕರೆ ಇದೆ. हेलो हेलो नमस्ते सर तम्म हेसरु एलिंद करे माड्ता इद्दीरा ನನ್ನ ಹೆಸರು ಜಾನ್ ಅಂತ ಓಕೆ ಸರ್ ಉಡುಪಿಯಿಂದ ಕಾಲ್ ಮಾಡಿದ್ದು ಓಕೆ ತಮ್ಮ ಪ್ರಶ್ನೆಯನ್ನ ಕೇಳಬಹುದು ಗುಡ್ ಆಫ್ಟರ್ನೂನ್ ಮೇಡಂ ಗುಡ್ ಆಫ್ಟರ್ನೂನ್ ಮೇಡಂ ಸ್ಟ್ರೋಕ್ ಆದಮೇಲೆ ಏನು ಇದು ತಗೊಳ್ಳಬಹುದು ಅಂದ್ರೆ ಪ್ರಿಕಾಷನ್ಸ್ ಎಲ್ಲ ಏನು ತಗೊಳ್ಳಬಹುದು ಪ್ರಿಕಾಷನ್ಸ್ ತಕೊಳ್ಳೋದು ಒಂದು ಮೆಡಿಸಿನ್ಸ್ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ತಕೊಳ್ಳಬೇಕು ಒಂದು ಡೋಸ್ ಸಹ ಮಿಸ್ ಮಾಡಬಾರದು ನಾವೇನ್ ಕೊಡ್ತೇವೆ ಯಾವ ರೀತಿದು ಸ್ಟ್ರೋಕ್ ಆಗಿದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಒಂದು ನಾನು ಹೇಳಿದ ಹಾಗೆ ರಕ್ತ ಹೆಪ್ಪುಗಟ್ಟಿ ಆಗಿರೋದ್ರಿಂದ ಆದರೆ ನಾವು ಯೂಶುವಲಿ ಆಂಟಿಪ್ಲೇಟ್ಲೆಟ್ಸ್ ಅಂತ ಏನು ಹೇಳ್ತೇವೆ ಇಕೋಸ್ಪ್ರಿನ್ ಅಂತ ಹೇಳಿ ಆಸ್ಪಿರಿನ್ ಅಂತ ಹೇಳಿ ಒಂದು ಮಾತ್ರೆ ಕೊಡ್ತೇವೆ ಇಲ್ಲದ್ರೆ ಕ್ಲೋಪಿಡೋಗ್ರೆಲ್ ಅಂತ ಕೊಡ್ತೇವೆ ಇದನ್ನು ಕರೆಕ್ಟ್ ಆಗಿ ತಗೊಳ್ಬೇಕಾಗ್ತದೆ ಒಂದು ಎರಡು ಅಂತ ಹೇಳಿದರೆ ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ನಡೀಲಿಕ್ಕೆ ಆಗ್ತಾ ಇದ್ರೆ ಪ್ರಾಪರ್ ಎಕ್ಸಸೈಸ್ ಆಮೇಲೆ ಸ್ಮೋಕಿಂಗನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದು ಬ್ಲಡ್ ಪ್ರೆಷರ್ ಪ್ರಾಪರ್ ಆಗಿ ಕಂಟ್ರೋಲ್ ಮಾಡೋದು ಶುಗರ್ ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡುವಂಥದ್ದು ಸೊ ಈ ಥರದ್ದೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಆಮೇಲೆ ಲೈಫ್ ಸ್ಟೈಲ್ ಪ್ರಾಪರ್ ಎಕ್ಸಸೈಸ್ ಈ ಥರ ಮಾಡಿದರೆ ಮುಂದೆ ಸ್ಟ್ರೋಕ್ ಆಗೋದನ್ನು ತಡೆಗಟ್ಟಬಹುದು ಧನ್ಯವಾದಗಳು ಸರ್ ಕರೆ ಮಾಡಿರುವುದಕ್ಕೆ ಹಾಗೆ ಡಾಕ್ಟರ್ ಇನ್ನು ಈ ಸ್ಟ್ರೋಕ್ ಅನ್ನೋದು ಹೆರಿಡಿಟರಿಯಿಂದ ಬರುತ್ತಾ ಅಂತ ಕೆಲವರು ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆ ಇದು ಹೆರಿಡಿಟ್ರಿಯಿಂದ ಸ್ಟ್ರೋಕ್ ಬರೋದು ನಾನು ಹೇಳಿದೆ ಕೆಲವೊಂದು ಕಾರಣಗಳು ರೀಸನ್ಸ್ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ವಿ ಅದರಲ್ಲಿ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸಲ್ಲಿ ನಮ್ಮದು ಆ ರಿಸ್ಕ್ ಫ್ಯಾಕ್ಟರ್ಸ್ ಹೆರಿಡಿಟ್ರಿ ಇರ್ಬೋದು ಆ ಅಂಥ ಸಂದರ್ಭಗಳಲ್ಲಿ ಈ ಥರ ಏನು ಸ್ಟ್ರೋಕ್ ಬರುವಂಥ ಚಾನ್ಸಸ್ ಇದೆ ಇಲ್ಲ ಅಂತ ಹೇಳಿದರೆ ಹೆರಿಡಿಟ್ರಿಯಿಂದ ಬರೋದು ಚಾನ್ಸಸ್ ಕಡಿಮೆ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಇವಾಗ ಬಿ ಪಿ ಇದೆ ಅಂತ ಹೇಳ್ಕೊಳ್ಳಿ ಹೈಪರ್ ಟೆನ್ಷನ್ ರಿಸ್ಕ್ ಇದು ಹೆರಿಡಿಟ್ರಿಯಿಂದ ಬರುವಂಥ ಚಾನ್ಸಸ್ ಇದೆ ಅದೇ ಶುಗರ್ಸ್ ಯೂಶುವಲಿ ಹೆರಿಡಿಟ್ರಿಯಿಂದ ಬರುವ ಚಾನ್ಸಸ್ ಇದೆ ನಾನು ಹೇಳಿದ ಕೆಲವೊಂದು ರಕ್ತದಲ್ಲಿರುವ ತೊಂದರೆಗಳು ಸಿಕಲ್ ಸೆಲ್ ಅನಿಮಿಯಾ ಅಂತೆಲ್ಲ ಅದು ರಕ್ತದಲ್ಲಿ ಬರುವಂಥ ತೊಂದರೆಗಳು ಸಾರಿ ಅದು ಹೆರಿಡಿಟ್ರಿಯಿಂದ ಈ ಥರ ಆಗುವಂಥ ಚಾನ್ಸಸ್ ಇದೆ ಅದು ಬಿಟ್ಟರೆ ಕೆಲವೊಂದು ಇದು ರಕ್ತನಾಳಗಳಲ್ಲಿರುವ ತೊಂದರೆಗಳು ಇದೆಲ್ಲ ಹೆರಿಡಿಟ್ರಿಯಿಂದ ಆಗುವಂಥ ಬರುವಂಥ ಚಾನ್ಸಸ್ ಇದೆ ಸೊ ರಿಸ್ಕ್ ಫ್ಯಾಕ್ಟರ್ಸ್ ಈ ಥರ ಬರುವಂಥ ಚಾನ್ಸಸ್ ಇದೆ ಸೊ ಹಾಗೆ ಬಟ್ ಕಾಮನ್ ಆಗಿ ಕಂಡು ಬರೋದ್ರಲ್ಲಿ ನಾವು ಆ ಥರ ಹೆರಿಡಿಟ್ರಿ ಅಸಚ್ ಅಂತ ಹೇಳಿ ಲೆಸ್ ಲೈಕ್ಲಿ ಬಟ್ ರಕ್ತಸ್ರಾವ ಆಗುತ್ತೆ ಅನ್ಯೂರಿಸಮ್ ಅಂತ ಅದು ಕೆಲವೊಂದು ಹೆರಿಡಿಟ್ರಿಯಲ್ಲಿ ಬರುವಂಥ ಚಾನ್ಸಸ್ ಇದೆ ಓಕೆ ಈಗ ಈ ಸ್ಟ್ರೋಕನ್ನು ನಾವು ಹೇಗೆ ತಡೆಗಟ್ಟಬಹುದು ಸ್ಟ್ರೋಕ್ ಅದೇ ಆಲ್ರೆಡಿ ಕಾಲರ್ ಕೇಳಿದ್ರು ತಡೆಗಟ್ಟೋದು ಇವಾಗ ಒಂದು ಸರ್ತಿನೂ ಆಗದೇ ಇಲ್ಲ ಅಂತ ಹೇಳಿದರೆ ಹೇಗೆ ತಡೆಗಟ್ಟಬಹುದು ಅಂತ ಹೇಳಿದರೆ ಮೇಯ್ನಾಗಿ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಅದೇ ಪ್ರಾಪರ್ ಎಕ್ಸಸೈಸ್ ಆಮೇಲೆ ಇವಾಗ ಬಿ ಪಿ ಏನಾದರೂ ಕಂಡು ಹುಡುಕಿದ್ರೆ ಬಿ ಪಿ ಇದೆ ಅಂತ ಹೇಳಿ ಬಂದರೆ ಬಿ ಪಿಯನ್ನು ಕಂಟ್ರೋಲ್ ಮಾಡುವಂಥದ್ದು ಶುಗರ್ ಕಂಟ್ರೋಲ್ ಮಾಡುವಂಥದ್ದು ಕೊಲೆಸ್ಟ್ರಾಲ್ ವಿಚ್ ಇಸ್ ವೆರಿ ಅಂದರೆ ಹೈಪರ್ ಕೊಲೆಸ್ಟ್ರಾಲಿಮಿಯಾ ಅಂದರೆ ಏನು ಕೊಲೆಸ್ಟ್ರಾಲ್ ಇದೆ ಅಂತ ಹೇಳಿದರೆ ಅದಕ್ಕೋಸ್ಕರ ಇರುವ ಟ್ರೀಟ್ಮೆಂಟ್ ಇಲ್ಲದ್ರೆ ಮಾತ್ರೆ ಇಲ್ಲದ್ರೆ ಲೈಫ್ ಸ್ಟೈಲ್ ಚೇಂಜಸ್ ಏನು ಎಕ್ಸಸೈಸ್ ಅದು ಕಂಟ್ರೋಲ್ ಮಾಡುವಂಥದ್ದು ಆಮೇಲೆ ಸ್ಮೋಕಿಂಗ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡುವಂಥ ಸೆಸೇಷನ್ ಸ್ಮೋಕಿಂಗ್ ಆಮೇಲೆ ಎಕ್ಸಸ್ ಆಲ್ಕೋಹಾಲ್ ಇಂಟೇಕ್ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇರ್ತದೆ ಇದನ್ನು ಕಂಟ್ರೋಲ್ ಮಾಡಿದರೆ ನಾವು ಆ್ಯಕ್ಚುಲಿ ಸ್ಟ್ರೋಕ್ ಆಗೋದನ್ನು ತಡೆಗಟ್ಟಬಹುದು ಅಂತ ಅದೇ ರೀತಿ ಇವಾಗ ಹಾರ್ಟಿದು ಕಾಯಿಲೆ ಇದೆ ಅಂತ ಹೇಳಿ ಕಂಡು ಹುಡುಕಿದರೆ ಇವಾಗ ಪೇಷಂಟ್ ಇದು ಹಾರ್ಟ್ ಏನು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ ಈ ಥರ ಏನಾದರೂ ಇದೆ ಅಂತ ಹೇಳಿದರೆ ಅದಕ್ಕೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಸೊ ಇದರಿಂದ ಎಲ್ಲ ನಾವು ಇದು ಸ್ಟ್ರೋಕ್ ಆಗೋದನ್ನು ತಡೆಗಟ್ಟಬಹುದು ಓಕೆ ಹಾಗೆ ಡಾಕ್ಟರ್ ಈಗ ಒಬ್ಬ ವ್ಯಕ್ತಿಗೆ ಈಗ ಸ್ಟ್ರೋಕ್ ಇದೆ ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾದ ನಂತರ ಫುಲ್ ಅವರು ಗುಣಮುಖರಾಗ್ತಾರೆ ಅದಾದ ನಂತರ ಅವರಿಗೆ ಏನಾದರೂ ಮತ್ತೆ ಪುನಃ ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ಇದೆಯಾ ಚಾನ್ಸಸ್ ಇದೆ ಸ್ಟ್ರೋಕ್ ಯಾರಿಗೂ ಆಗ್ಬೋದು ಆದರೆ ಆಲ್ರೆಡಿ ಆದವರಲ್ಲಿ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇನ್ನೂ ಜಾಸ್ತಿ ಇದೆ ಸೊ ಅಂಥವರಿಗೆ ಅದಕ್ಕೋಸ್ಕರನೇ ನಾವು ಏನು ಪೇಷಂಟ್ ಬಂದು ಅಡ್ಮಿಟ್ ಆದಾಗ ನಾನು ಏನು ಹೇಳಿದೆ ಬ್ಲಡ್ ಥಿನ್ನಸ್ ಅಂತ ಹೇಳಿ ಏನು ಕೊಡ್ತೇವೆ ಅದು ಅದಕ್ಕೋಸ್ಕರ ಕೊಡ್ತೇವೆ ಅದರಿಂದ ಕಂಪ್ಲೀಟ್ ಪ್ರೊಟೆಕ್ಷನ್ ಅಂತ ಅಲ್ಲ ಆದರೂ ಅದು ಇವಾಗ ಏನಿದೆ ಅವರಲ್ಲಿ ಜಾಸ್ತಿ ರಿಸ್ಕ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನೋಡ್ಬೋದು ಆದರೆ ಆಲ್ರೆಡಿ ಒಂದು ಸರ್ತಿ ಸ್ಟ್ರೋಕ್ ಆದರೆ ಮತ್ತೊಂದು ಸರ್ತಿ ಆಗುವಂಥ ಚಾನ್ಸಸ್ ಇದೆ ಓಕೆ ಅವರಿಗೆ ಮತ್ತೆ ಪುನಃ ಟ್ರೀಟ್ಮೆಂಟ್ ಬೇಕಾಗ್ತದೆ ಮೊದಲಿನ ತರಾನೇ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ನಾನು ಹೇಳಿದಾಗೆ ರಕ್ತ ಹೆಪ್ಪುಗಟ್ಟಿದ್ದು ದಟ್ ಇಸ್ ಅ ಮೋಸ್ಟ್ ಕಾಮನ್ ಟೈಪ್ ಆಫ್ ಸ್ಟ್ರೋಕ್ ಅವರಿಗೆ ಇವಾಗ ಒಮ್ಮೆ ಸ್ಟ್ರೋಕ್ ಆದರೆ ಅವರಿಗೆ ಜೀವನ ಪೂರ್ತಿ ಆ ಮಾತ್ರೆ ಕಂಟಿನ್ಯೂ ಮಾಡಲೇಬೇಕಾಗತ್ತೆ ಅದೇ ರೀತಿ ನಾನು ಹೇಳಿದೆ ಒಂದು ಅಕ್ಯೂಟ್ ಟ್ರೀಟ್ಮೆಂಟ್ ನಾನು ಹೇಳಿದೆ ನೋಡಿ ವಿದಿನ್ 4.5 hours ಬಂದಿದ್ದಾರೆ ಅಂತ ಹೇಳಿ ಇಫ್ ಇಟ್ ಇಸ್ ಮೋರ್ ದನ್ 3 months ಈ ಥರ ತೊಂದರೆ ಆಗಿದೆ ಅಂತ ಹೇಳಿದರೆ ನಾವು ಪುನಃ ಒಮ್ಮೆ ಇಂಜೆಕ್ಷನ್ ಕೊಡಬಹುದು, ಇಲ್ಲ ನಾವು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಏನು ಹೇಳ್ತೇವೆ, ಅದು ಪುನಃ ದೊಡ್ಡ ರಕ್ತನಾಳಗಳಲ್ಲಿ ಬ್ಲಾಕ್ ಇದ್ರೆ ಅದನ್ನು ತೆಗಿಬಹುದು. ಓಕೆ, ಸೊ ಅವರಿಗೆ ಹಾಸ್ಪಿಟಲ್ ಅಡ್ಮಿಷನ್ ಸಹ ಬೇಕಾಗ್ತದೆ, ಪ್ರಾಪರ್ ಕೇರ್ ಬೇಕಾಗುತ್ತೆ, ಫಿಸಿಯೋಥೆರಪಿ ಪುನಃ ಮಾಡಿಸಬೇಕಾಗ್ತದೆ. ಓಕೆ, ಹಾಗೆ ಡಾಕ್ಟರ್ ಈಗ ಸಪೋಸ್ ನಮ್ಮ ಎದುರು ಇರುವಂಥ ಒಬ್ಬ ವ್ಯಕ್ತಿಗೆ ಇಲ್ಲಾದರೂ ಅವರಿಗೆ ಸಡನ್ ಆಗಿ ಸ್ಟ್ರೋಕ್ ಅಟ್ಯಾಕ್ ಆದ ನಂತರ ಆಗುತ್ತೆ ಅಂತ ನಮಗೆ ಗೊತ್ತಾದರೆ ನಾವು ಯಾವಾಗ ಏನು ಮಾಡಬೇಕಾಗ್ತದೆ ಅವರಿಗೆ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಎಲ್ರಿಗೂ ಸೊ ಯಾರಿಗಾದರೂ ಈ ಥರ ಸ್ಟ್ರೋಕ್ ಇರುವಂಥ ಡೌಟ್ ಇದ್ದರೆ ಯೂಶ್ವಲಿ ನಾವೇನು ಹೇಳ್ಬೋದು, ಫಾಸ್ಟ್ ಅಂಥೇಳಿ ನೆನಪಿಡ್ಬೋದು. ಫೇಸ್, ಆರ್ಮ್, ಸ್ಪೀಚ್ ಆ್ಯಂಡ್ ಟೈಮ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮುಖ ಎಲ್ಲಿಯಾದರೆ ಸ್ವಲ್ಪ ತಿರುಗಿ ಹೋಗಿದೆ ಅಂತ ಅಂದ್ಕೊಂಡಿದ್ರೆ, ಇಲ್ಲಾಂದರೆ ಒಂದು ಕೈ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಒಂದು ಕಾಲು ಎತ್ತಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ಇಲ್ಲ ಮಾತು ಬರ್ತಾ ಇಲ್ಲ, ನೀವು ಹೇಳಿದ ಅರ್ಥ ಆಗ್ತಾ ಇಲ್ಲ, ಇಲ್ಲ ಮಾತು ತೊದಲಿಕ್ಕೆ ಶುರುವಾಗಿದೆ ಅಂತ ಹೇಳಿದರೆ, ಈ ಥರ ಯಾರಾದರೂ ವ್ಯಕ್ತಿಯನ್ನು ಕಂಡು ಬಂದರೆ ಆದಷ್ಟು ಬೇಗ ಅವರನ್ನು ಆಸ್ಪತ್ರೆಗೆ ತಲುಪಿಸುವುದು. ಎಲ್ಲಿ ಈ ಥರ ಸ್ಟ್ರೋಕಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ಲಿ ಪೇಷಂಟ್ ಅನ್ನು ಕರೆದುಕೊಂಡು ಒಯ್ಯೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಹೇಳಿದೆ 4:30 ಗಂಟೆಯೊಳಗೆ ಪೇಷಂಟ್ ಬಂದರೆ ಅದಕ್ಕೋಸ್ಕರ ಇರುವ ಟ್ರೀಟ್ಮೆಂಟ್ ಇದೆ. ಅದೇ ಕ್ಲಾಟ್ ಏನಿದೆ ಅದನ್ನು ಬಸ್ಟ್ ಮಾಡಲಿಕ್ಕೆ ಕ್ಲಾಟನ್ನು ತೆಗೆಯುವಂಥ ಟ್ರೀಟ್ಮೆಂಟ್ ಇದೆ. ಸೊ ಯಾರಿಗಾದರೂ ನಾನು ಏನು ಹೇಳಿದೆ, ಮಾತಲ್ಲಿ ಇಲ್ಲದ್ರೆ ಮುಖದಲ್ಲಿ ಇಲ್ಲದ್ರೆ ಕೈಯಲ್ಲಿ ವೀಕ್ನೆಸ್ ಏನಾದರೂ ಕಂಡು ಬಂದಿದೆ ಅಂತ ಹೇಳಿದರೆ ಬೇಗನೆ ಆಸ್ಪತ್ರೆಗೆ ಕರೆದೊಯ್ಯಬೇಕಾಗ್ತದೆ. ಅವರಿಗೆ ನಾವು ಈ ಟ್ರೀಟ್ಮೆಂಟನ್ನು ಕೊಡ್ಬೋದು. ಒಂದು ವೇಳೆ 4:30 ಗಂಟೆ ನಂತರ ಬಂದಿದ್ದಾರೆ ಅಂತ ಹೇಳಿದ್ರೆ ಈ IV ಥ್ರಾಂಬೊಲೈಸಿಸ್ ಇದೆ ಏನು ಅದು ಕೊಡ್ಲಿಕ್ಕೆ ಆಗೋದಿಲ್ಲ. ಅದೇ ನಾನು ಮತ್ತೊಂದು ಹೇಳಿದೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳಿ, ನಾವು ಡೈರೆಕ್ಟ್ ಆಗಿ ಎಲ್ಲಿ ಕ್ಲಾಟ್ ಇದೆ ಅಲ್ಲಿ ಹೋಗಿ ಅದನ್ನು ಏನು ಕ್ಲಾಟ್ ಅನ್ನು ತೆಗೆಯುವುದು ಇಲ್ಲದ್ರೆ ಬಸ್ಟ್ ಮಾಡೋದು ಇದೊಂದಿದೆ. ಇದು ವಿದಿನ್ 24 hours ಅಂತ ಹೇಳ್ತಾರೆ. ಆದರೆ ಇಟ್ ಇಸ್ ಬೆಟರ್ ಆಸ್ ಸೂನ್ ಆಸ್ ಪಾಸಿಬಲ್. ಅಂದರೆ ಈಚ್ ಮಿನಿಟಿಗೆ ಎಷ್ಟೋ ಮಿಲಿಯನ್ ನರಗಳು ಸಾಯುತ್ತೆ ಆ ಪರ್ಟಿಕ್ಯುಲರ್ ರೀಜನಲ್ಲಿ. ಸೊ ನೀವು ಯಾರನ್ನಾದರೂ ಕಂಡು ಬಂದರೆ ಆದಷ್ಟು ಬೇಗ ಆಸ್ಪತ್ರೆಗೆ ತಲುಪಿಸೋದು ಇಂಪಾರ್ಟೆಂಟ್. ಓಕೆ, ಹಾಗೆ ಡಾಕ್ಟರ್ ಇನ್ನು ಆ ವ್ಯಕ್ತಿ ಸಂಪೂರ್ಣವಾಗಿ ಗುಣಮುಖ ಆಗಲು ಒಂದು ಎಷ್ಟು ಟೈಮ್ ತೆಗೆದುಕೊಳ್ತದೆ, ಒಂದು ನಾರ್ಮಲ್ ಲೈಫ್ಗೆ ಬರಬೇಕಾದ್ರೆ ಅವರು? ಸೊ ಇದು ಮತ್ತೊಂದು ವಿಷಯ, ಯೂಶ್ವಲಿ ಎಲ್ಲರೂ ಕೇಳೋದು ನಾರ್ಮಲ್ ಕಂಪ್ಲೀಟ್ ಆಗಿ ನಾರ್ಮಲ್ ಆಗ್ತಾರ ಅಂತ ಹೇಳಿ. ಸೊ ಇವಾಗ ಒಬ್ಬರಿಗೆ ಸ್ಟ್ರೋಕ್ ಆಗಿದೆ ಸೊ ಅವರಿಗೆ ವೀಕ್ನೆಸ್ ಇದೆ ಒಂದು ಭಾಗದಲ್ಲಿ. ಇಟ್ ಮೇನ್ಲಿ ಲೈಕ್ ರಿಕವರಿ ಮೇನ್ಲಿ ಡಿಪೆಂಡ್ಸ್ ಒಂದು ಎಷ್ಟು ದೊಡ್ಡ ಜಾಗದಲ್ಲಿ ಸ್ಟ್ರೋಕ್ ಆಗಿದೆ ಅಂತ ಹೇಳಿ. ಎರಡನೇದು ಅಂತ ಹೇಳಿದರೆ ಇವಾಗ ಆಲ್ರೆಡಿ ತುಂಬ ವಯಸ್ಸಾಗಿದೆ, ಅವರು ನಡೆಯುವುದು ಇಲ್ಲದ್ರೆ ಅವ್ರದ್ದು ಫಂಕ್ಷನಲ್ ಲೆವೆಲ್ ಅಷ್ಟೊಂದು ಇರಲಿಲ್ಲ ಮೊದಲು, ಅಂಥವರಲ್ಲಿ ಕಂಪೇರ್ ಮಾಡಿದರೆ ಯಂಗ್ ಏಜ್ ಒಂದು 50-60 ವರ್ಷದವರು ಲೈಕ್ ಬಿಫೋರ್ ಸ್ಟ್ರೋಕ್ ಚೆನ್ನಾಗಿದ್ರು, ಫಂಕ್ಷನಲ್ಲಿ ಸರಿ ಇದ್ದು, ಅವರಲ್ಲಿ ಬೆಟರ್ ಇಂಪ್ರೂವ್ಮೆಂಟ್ ಕಂಡು ಬರ್ತದೆ. ಅದೇ ಲೈಕ್ ಸ್ಟ್ರೋಕ್ ಇವಾಗ ದೊಡ್ಡ ಜಾಗನೇ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅಲ್ಲಿ ಫುಲ್ಲಾಗಿ ಈ ಥರ ಸ್ಟ್ರೋಕ್ ಆಗಿದೆ ಅಂತ ಹೇಳಿದರೆ ಅದು ಇಂಪ್ರೂವ್ಮೆಂಟ್ ಅಂಥ ಸಂದರ್ಭದಲ್ಲಿ ಕಂಪ್ಲೀಟಾಗಿ ಕಂಡು ಬರಲಿಕ್ಕಿಲ್ಲ. ಅದೇ ಈ ಚಿಕ್ಕ ಜಾಗದಲ್ಲಿ ಆಗಿದೆ, ಆ ಚಿಕ್ಕ ಸ್ಟ್ರೋಕ್ ಆಗಿದೆ ಅಂತ ಅಂದ್ಕೊಳ್ಳಿ, ಅದು ಯೂಶ್ವಲಿ ಕಂಪ್ಲೀಟಾಗಿ ರಿಕವರಿ ಆಗ್ಬೋದು. ಸೊ ಸ್ಟ್ರೋಕ್ ರಿಕವರಿ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಆಗಿ ಅಪ್ ಟು 3 months ಕಂಡು ಬರ್ತದೆ. ಸೊ ಅಪ್ ಟು 1 year ಆಫ್ಟರ್ ದ ಸ್ಟ್ರೋಕ್ ಆ್ಯಕ್ಚುಲಿ ದೆರ್ ವಿಲ್ ಬಿ ರಿಕವರಿ. ಆಫ್ಟರ್ ದ್ಯಾಟ್ ಇಟ್ ಸ್ಲೋಸ್ ಡೌನ್. ಸೊ ಮೇನ್ ಆಗಿ ಈ ಟೈಮಲ್ಲಿ ನಾವು ಫಿಸಿಯೋಥೆರಪಿಯಿಂದ ಇಲ್ಲದ್ರೆ ಎಕ್ಸಸೈಸ್ ಇದರಿಂದ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರೆ. ಓಕೆ, ಹಾಗೆ ಏನು ಡಾಕ್ಟರ್ ಕೆಲವರಿಗೆ ಕೈ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕೈ ಮತ್ತೆ ಕಾಲು ತುಂಬ ಅಂದರೆ ಕಷ್ಟ ಯಾಕಂದರೆ ಕೈ ಮೇಲೆ ಎತ್ತಲಿಕ್ಕೆ ಆಗೋದಿಲ್ಲ, ಕಾಲು ನಡಿಲಿಕ್ಕೂ ಆಗೋದಿಲ್ಲ, ಅಂತಹ ಸಂದರ್ಭದಲ್ಲಿ ಅವರು ಎಷ್ಟು ಬೇಗ ಗುಣಮುಖ ಆಗ್ತಾರೆ, ರಿಕವರ್ ಆಗ್ತಾರೆ ಅಂತ? ಅದೇ ಇಟ್ ಡಿಪೆಂಡ್ಸ್ ಆನ್ ಅಂದರೆ ನಾನು ಹೇಳಿದೆ ಅಲ್ವಾ ಎಷ್ಟು ಜಾಗದಲ್ಲಿ ತೊಂದರೆ ಆಗಿದೆ. ಚಿಕ್ಕ ಜಾಗದಲ್ಲಿ ತೊಂದರೆ ಆಗಿತ್ತು ಅಂತ ಹೇಳಿದರೆ ರಿಕವರ್ ಆಗೋ ಚಾನ್ಸಸ್ ಇದೆ, ಬಟ್ ದೊಡ್ಡ ಜಾಗದಲ್ಲಿ ಸ್ಟ್ರೋಕ್ ಆಗಿದೆ ಅಂತ ಹೇಳಿದರೆ ರಿಕವರ್ ಆಗೋದು ಹೇಳಲಿಕ್ಕೆ ಬರೋದಿಲ್ಲ. ಸೊ ಇಟ್ ಡಿಪೆಂಡ್ಸ್ ಮೇನ್ಲಿ ಅದು ನಮಗೆ ಫಸ್ಟಿಗೆ ನೋಡಿ ಇಷ್ಟು ರಿಕವರ್ ಆಗ್ತಾರೆ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಆಸ್ ದ ಡೇ ಪ್ರೋಗ್ರೆಸ್ ಅಪ್ ಟು 3 months ಮ್ಯಾಕ್ಸಿಮಮ್ ರಿಕವರಿ ಕಂಡು ಬರ್ತದೆ. ಅದೇ 100% ಇಷ್ಟ ಆಗ್ತಾರೆ ಅಂತ ಹೇಳಬರೋದು ಕಷ್ಟ ಆಗ್ತದೆ. ಹಾಗೆ ಇನ್ನು ಅವರ ಫುಡ್ ಹ್ಯಾಬಿಟ್ ಹೇಗೆ ಇರಬೇಕು? ಫುಡ್ ಹ್ಯಾಬಿಟ್ಸ್ ಅದೇ ನಾನು ಹೇಳಿದೆ ಆಲ್ರೆಡಿ, ಲೈಕ್ ಇವಾಗ BP ಅಂತ ಹೇಳಿದರೆ ಜಾಸ್ತಿ ಉಪ್ಪು ತಿನ್ನೋದು ಸರಿಯಲ್ಲ. ಸೊ ಹೈಪರ್ ಟೆನ್ಷನ್ ಕಂಟ್ರೋಲ್ ಆಗಬೇಕು. ಸೊ ಇದು ಬೇಕಾಗ್ತದೆ. ಅದೇ ರೀತಿ ಜಾಸ್ತಿ ಕೊಬ್ಬಿನ ಅಂಶ ಇರೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ. ಸೊ ಈ ಥರದ ಎಣ್ಣೆ ಪದಾರ್ಥಗಳು ಅದು ಅಷ್ಟೊಂದು ಇದು ಮಾಡಬೇಕಾಗ್ತದೆ. ಪೇಷಂಟಿಗೆ ಶುಗರ್ ಇದೆ ಅಂತ ಹೇಳಿದರೆ ಜಾಸ್ತಿ ಅದು ಫುಡ್ಡಲ್ಲಿ ಕಂಟ್ರೋಲ್ ಮಾಡಬೇಕಾಗ್ತದೆ, ಶುಗರ್ ಕಂಟ್ರೋಲ್ ಮಾಡಬೇಕಾಗ್ತದೆ. ಸೊ ಮೇಯ್ನಾಗಿ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅದಕ್ಕೋಸ್ಕರ ಫುಡ್ ಕಂಟ್ರೋಲ್ ಮಾಡಬೇಕಾಗ್ತದೆ, ಅದನ್ನು ಮಾಡಿಸ್ಬೇಕು. ಅದು ಬಿಟ್ಟರೆ ಪರ್ಟಿಕ್ಯುಲರ್ ಆಗಿ ಸ್ಟ್ರೋಕಿಗೆ ಈ ಥರದ್ದು ಫುಡ್ ತಗೊಳ್ಬೇಕು ಇಲ್ಲ ಅಂತ ಹೇಳಿ ಆ ಥರ ಏನೂ ಇಲ್ಲ. सो आ थर ಮಾಡಬೇಕಾಗುತ್ತದೆ ಅದೇ ರೀತಿ ನಾನು ಹೇಳಿದ ಕೆಲವರಿಗೆ ಸ್ಟ್ರೋಕ್ ಆದರೆ ನುಂಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಅದು ರಿಕವರ್ ಸ್ವಲ್ಪ ಸ್ಲೋ ಆಗಿರ್ತದೆ ಮೇ ಬಿ ಇಟ್ ವಿಲ್ ಟೇಕ್ ಫ್ಯೂ ವೀಕ್ಸ್ ಟು ಮಂತ್ಸ್ ಆವಾಗ ಅವರಿಗೆ ಡೈರೆಕ್ಟ್ ಆಗಿ ಬಾಯಲ್ಲಿ ಕೊಡ್ಲಿಕ್ಕೆ ಬರಲಿಕ್ಕಿಲ್ಲ ಅವರಿಗೆ ಮೂಗಿಗೆ ಪೈಪ್ ಹಾಕಿರ್ತಾರೆ ಸೋ ಅಂತ ಸಂದರ್ಭದಲ್ಲಿ ಸೆಮಿ ಸಾಲಿಡ್ ಇಲ್ಲದ್ರೆ ಲಿಕ್ವಿಡ್ ಅದರ ತ್ರೂ ಕೊಡಬೇಕಾಗುತ್ತದೆ ಆಮೇಲೆ ಸ್ವಲ್ಪ ರಿಕವರಿ ಆಗ್ತಾ ಬರಬೇಕಿದ್ರೆ ಅವರಿಗೆ ಡೈರೆಕ್ಟ್ ಆಗಿ ಏನು ಸಾಲಿಡ್ ಫುಡ್ಸ್ ಕಷ್ಟ ಆಗಬಹುದು ತಕೊಳ್ಳಿಕ್ಕೆ ಕೆಮ್ಮು ಬರಬಹುದು ಇಲ್ಲ ಅದರಿಂದ ತೊಂದರೆ ಆಗಬಹುದು ಆವಾಗ ನಾವು ಸೆಮಿ सॉलिड फुड्स इल्लद्रे लिक्विड फुड्स आ थर कोडबेकागि बर्तदे अदु बिट्रे ई थर फुड तकोळ्ळबेकु अंत हागेनिल्ल मेन आगि नम्म रिस्क फैक्टर्स बीपी शुगर आमेले कोलेस्ट्राल एनिदे इदन्न कंट्रोल माडुवंतद्दु ಮಾಡಬೇಕಾಗುತ್ತದೆ ಇನ್ನು ಆ ಸ್ಟ್ರೋಕ್ ಆಗಿ ಒಳಪಟ್ಟಂತಹ ವ್ಯಕ್ತಿಗೆ ಅವರ ಮನೆಯಲ್ಲಿ ಅವರಿಗೆ ಹೇಗೆ ಸಪೋರ್ಟಿವ್ ಆಗಬೇಕು ಯಾಕಂತ ಹೇಳಿದ್ರೆ ಅವರಿಗೆ ಒಂದು ಸಪೋಸ್ ಕೈಗೆ ಏನಾದರೂ ಪ್ರಾಬ್ಲಮ್ ಆದ್ರೆ ತಿನ್ನಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ ಆ ಸಮಯದಲ್ಲಿ ಅವರ ಮನೆಯವರು ಹೇಗೆ ನೋಡಿಕೊಳ್ಳಬೇಕಾಗುತ್ತದೆ सो अदे यूजुअली लाइक पेशेंट एडमिट आगिद्रे नावु अवरु आस्पत्रेयल्लि इरबेकिद्रे इवाग तिन्नलिक्के आग्ता इल्ल अंत हेळिद्रे सो मूगल्लि कोडोदु नानु हेळ्ते अदेल्ल नावु हेळ्तेवे पेशेंट पार्टी अवरु यारु इर्तारे पेशेंट जोते यारु इर्तारे अवर हत्र हेळि कलिसिकोड्तेवे सो अदु अदन्न नोडबेकाग्तदे ओंदु एरडु अंत हेळिद्रे अदे मूव्मेंट आग्ता इल्ल अवरिगे दिन ಫಿಸಿಯೋಥೆರಪಿಗೆ ಬರಲಿಕ್ಕೆ ಆಸ್ಪತ್ರೆಗೆ ಬರಲಿಕ್ಕೆ ಕಷ್ಟ ಆಗುವುದು ಅಂತ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಇರಬೇಕಿದ್ರೆ ಫಿಸಿಯೋಥೆರಪಿ ಏನು ಮಾಡಿಸ್ತಾರೆ ನೋಡಿ ಇಲ್ಲದ್ರೆ ಆಕ್ಯುಪೇಷನ್ ಥೆರಪಿ ಅವರು ಏನು ಕಲ್ಸಿ ಕೊಡ್ತಾರೆ ಅವರು ಯೂಶುವಲಿ ಪೇಷಂಟ್ ಇದು ರಿಲೇಟಿವ್ಸ್ ಗೆ ಸಹ ಕಲ್ಸಿ ಕೊಡ್ತಾರೆ ಈ ತರ ಮಾಡಬೇಕು ಅವರಿಗೆ ಈ ತರ ತೊಂದರೆ ಇದೆ ಅಂತ ಹೇಳಿ ಸೋ ಅದನ್ನ ಅವರು ನೋಡಿಕೊಂಡು ಕಲಿಬೇಕಾಗುತ್ತೆ ಅಂದ್ರೆ ಪೇಷಂಟ್ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಬೇಕಿದ್ರೆ ಇವರು ಈ ತರ एक्सरसाइज पेशेंट गे माडिसुवंतद्दु अदे इवाग मनेयोळगे एनेल्ल चेंजेस माडबहुदु अंद्रे इवाग ओब्बरिगे नडिलिक्के बरोदिल्ल अवरिगे एनादरू हिडिदु गोडे इवाग बेड अन्नु अड्जस्ट माडोदु अंद्रे गोडे हिडिदु नडिलिक्के आग्ता इदे अंत हेळिद्रे अदन्न अड्जस्ट माडोदु इल्लद्रे मनेयोळगे एनादरू स्लाइड चेंजेस माडोदु एनादरू रोप हाकोदु अदन्न हिडिदुकोंडु नडेयुव हागे एटलीस्ट बाथरूमिगे होगबेकिद्रे अवरागे होगुव हागे सो मत्ते अंद्रे अवरु बिद्दु अवरिगे बेरे इंजुरी आगदंत ಏನು ಮಾಡಬಹುದು ಅದನ್ನೆಲ್ಲ ಅವರಿಗೆ ಒಂದು ನಮ್ಮ ಆಸ್ಪತ್ರೆಯಲ್ಲಿ ಬಂದಾಗ ಹೇಳಿಕೊಡ್ತಾರೆ ಹೇಗೆ ಅಂತ ಹೇಳಿ ಸೋ ಇಲ್ಲ ಅಂತ ಹೇಳಿದ್ರೆ ಅವರು ಈ ತರ ಆಕ್ಯುಪೇಷನ್ ಥೆರಪಿಸ್ಟ್ ಅವರು ಯೂಶುವಲಿ ಹೇಗೆ ಫಿಸಿಯೋಥೆರಪಿ ಆಕ್ಯುಪೇಷನ್ ಥೆರಪಿ ಅವರು ಹೇಳಿಕೊಡ್ತಾರೆ ಯಾವ ತರ ಮಾಡಬೇಕು ಅಂತ ಹೇಳಿ ಓಕೆ ನಿಮ್ಮ ಆಸ್ಪತ್ರೆಯಲ್ಲಿ ಸ್ಟ್ರೋಕ್ ಗೆ ಸಂಬಂಧಪಟ್ಟಂತೆ ಏನೆಲ್ಲ ಫೆಸಿಲಿಟೀಸ್ ಗಳಿವೆ ನಮ್ಮ ಆಸ್ಪತ್ರೆಯಲ್ಲಿ ಅದೇ ಪೇಷಂಟ್ ಬಂದ್ರೆ ನಮಗೆ ನಾವು ಸಿಟಿ ಸ್ಕ್ಯಾನ್ ಮಾಡ್ತೇವೆ ಸಿಟಿ ಆಂಜಿಯೋ ನಾನು ಏನು ಹೇಳಿದೆ ರಕ್ತನಾಳಗಳ ಸ್ಕ್ಯಾನಿಂಗ್ ಏನು ಮಾಡ್ತೇವೆ MRI ಎಲ್ಲ ಇದೆ ಟ್ರೀಟ್ಮೆಂಟ್ ವೈಸ್ ನಾವು ಅದನ್ನ ಇಂಟ್ರಾವಿನಸ್ ಥ್ರಾಂಬೋಲೈಸಿಸ್ ಅಂತ ಏನು ಹೇಳ್ತೇವೆ ಅದನ್ನ ಮಾಡ್ತಾ ಇದ್ವಿ ಅದು ನಾನು ಏನು ಹೇಳಿದೆ ಇದು ಕ್ಲಾಟ್ ಬಸ್ಟ್ ಮಾಡುವಂತದ್ದು ಅದು ಸಹ ಥೆರಪಿ ಇದು ಇಂಟ್ರಾ ಆರ್ಟೀರಿಯಲ್ ಮಾಡ್ತೇವೆ ಆದರೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಆಸೆಸ್ ಅದೊಂದು ಮಾತ್ರ ಇವಾಗ ರೈಟ್ ನೌ ಇಲ್ಲ ಸೋ ವಿದಿನ್ 4.5 hours ಬಂದ್ರೆ ನಾವು ಕ್ಲಾಟ್ ಲೈಸಿಸ್ ಮಾಡುವಂತ ಥೆರಪಿ ಇದೆ ಅದು ಅದಲ್ಲದೆ ಪೇಷಂಟಿಗೆ ICU ಅಲ್ಲಿ ಸ್ಟ್ರೋಕಿಗೆ ಗೋಸ್ಕರ ಇರುವ ಏನು ಕೇರ್ ಕೊಡ್ತಾರೆ ಅದು ಆಮೇಲೆ ವೆರಿ ವೆಲ್ ಏನೋ ಟ್ರೈನ್ಡ್ ಫಿಸಿಯೋಥೆರಪಿಸ್ಟ್ ಮತ್ತೆ ಆಕ್ಯುಪೇಷನ್ ಥೆರಪಿಸ್ಟ್ ಸ್ಟ್ರೋಕಿಗೋಸ್ಕರ ಇರುವವರು ಅವರಿದ್ದಾರೆ ಸೊ ಇದನ್ನೆಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತಾರೆ ಅದು ಬಿಟ್ಟರೆ ಬೇರೆ ಎಲ್ಲ ಸ್ಟ್ರೋಕಿಗೆ ನಾನು ಏನು ಹೇಳಿದೆ ನೋಡಿ ರಿಸ್ಕ್ ಫ್ಯಾಕ್ಟರ್ಸ್ ಅಸೆಸ್ಮೆಂಟ್ ರಕ್ತನಾಳಗಳ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಇಲ್ಲದ್ರೆ ಹಾರ್ಟ್ ಇದ್ದು ಸ್ಕ್ಯಾನ್ ಅದೆಲ್ಲ ನಾವು ಮಾಡ್ತೇವೆ ಪೇಷಂಟ್ ಬಂದರೆ ಓಕೆ ಹಾಗೆ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆಲ್ರೆಡಿ ಹೇಳಿದೆ ಯಾವುದಾದರೂ ಪೇಷಂಟ್ ಯಾರಾದರೂ ಈ ಥರ ನಾನು ಏನು ಹೇಳಿದೆ ಫಾಸ್ಟ್ ವೀಕ್ನೆಸ್ ಥರ ಅಂದರೆ ಸ್ಟ್ರೋಕ್ ಇರುವ ಥರ ಕಂಡು ಬಂದರೆ ಆದಷ್ಟು ಪೇಷಂಟನ್ನು ಆಸ್ಪತ್ರೆಗೆ ಆದಷ್ಟು ಬೇಗ ಆಸ್ಪತ್ರೆಗೆ ಕರೆದೊಯ್ಯೋದು ಇಂಪಾರ್ಟೆಂಟ್ ಆ ಥರ ಇದ್ದರೆ ನಮ್ಮ ಟ್ರೀಟ್ಮೆಂಟ್ ಆಸ್ ಸಚ್ ಇಟ್ ಡಿಫರ್ಸ್ ಅಂದರೆ ವಿದಿನ್ 4.5 hours ಬಂದರೆ ನಾವು ಆ ಇಂಜೆಕ್ಷನ್ ಟ್ರೀಟ್ಮೆಂಟನ್ನು ಕೊಡ್ಬೋದು ಇಲ್ಲ ಅಂತ ಹೇಳಿದರೆ ಜಸ್ಟ್ ಪ್ರಿವೆನ್ಷನಿಗೋಸ್ಕರ ನೋಡಬೇಕಾಗ್ತದೆ ಸೊ ಈ ಥರ ಪೇಷಂಟ್ ಬಂದರೆ ಆದಷ್ಟು ಬೇಗ ಕರ್ಕೊಂಡು ಬರಬೇಕಾಗತ್ತೆ ಆಸ್ಪತ್ರೆಗೆ ಕರ್ಕೊಂಡು ಬರುವಂಥದ್ದು ಹಾಗೆ ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಸ್ಟ್ರೋಕ್ ಗೆ ಸಂಬಂಧಪಟ್ಟಂತೆ ಉತ್ತಮ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀವು ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಸ್ಟ್ರೋಕ್ಗೆ ಸಂಬಂಧಪಟ್ಟಂತೆ ಉತ್ತಮ ಮಾಹಿತಿಯನ್ನು ಡಾಕ್ಟರ್ ನಿಮಗೆ ನೀಡಿದ್ದಾರೆ ನಿಮಗೂ ಕೂಡ ಇದು ಉಪಯೋಗವಾಗಿದೆ ಅಂತ ತಿಳ್ಕೊಳ್ತೀನಿ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನೆ ಹಾಗೆ ಇವತ್ತಿನ ಎಪಿಸೋಡ್ ನಾಳೆ ಸಂಜೆ 5 ಗಂಟೆಗೆ ಮರುಪ್ರಸಾರ ಆಗ್ತದೆ ನೀವು ಕೂಡ ನೋಡದಿದ್ದವರು ಕೂಡ ನೋಡಬಹುದು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜುವ 24/7